ಜಗಜ್ಜಟ್ಟಿ ಮಹಿಷಾಸುರ ಪ್ರಾಣವನ್ನೇ ಮೆಟ್ಟಿ ನಿಂತ ಮಹಾಲಕ್ಷ್ಮಿ, ನಿನಗೆ ನನ್ನ ನಮಸ್ಕಾರಗಳು ತಾಯಿ. ನಿತ್ಯ ಹಗಲರುಳು ಮನ ತಾಯಿ ಸೊತ್ತಾಗಿ ಬಿದ್ದಿರುವ ಈ ಅಣ್ಣ ತಂಗಿಯರ ಬಾಳು ಕಣ್ಣೀರ್ಲ ಗೋಳಾಗ್ಬಿಟ್ಟಿದೆ ತಾಯಿ. ನಿತ್ಯ ಅವಳು ಕೂಲಿ ಮಾಡಿ ಅವಳ ಪೌದ್ಯ ಸೇವಕರಂತೆ
ಕಡೆಗಣಿಸಿ, ಹೆತ್ತ ಮಗನನ್ನೇ ನೋಡುವವಳ ಮಕ್ಕಳ ಬುದ್ಧಿನ ಕಡೆಗಣಿಸಿ ನಮ್ಮನ್ನು ರಕ್ಷಿಸು ತಾಯಿ, ನಮ್ಮನ್ನು ರಕ್ಷಿಸು. ಏನಮ್ಮ ಇದೆಲ್ಲ ಪೂಜಾ ಸಂಭ್ರಮ? ಇಂದು ಮಹಾನವಮಿ ಅಲ್ವಲ್ಲ, ಶ್ರೀದೇವಿಯ ಘಟಸ್ಥಾಪನೆ. ಬಾನ ಮೊದಲು ಶ್ರೀದೇವಿಗೆ ನಮಸ್ಕಾರ ಮಾಡು. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ಶ್ರೀ ದುರ್ಗಾ ಮಾತೆ ನಮೋಸ್ತುತೆ. ಅಮ್ಮ ಮಹಿಷ ಮಾಡ್ತೀನಿ. ಸುಂಬ ನಿಸುಂಬ ರಕ್ತ ಬೀಜ ಆಸುರನ್ನು ಮೊದಲುಗೊಂಡು ಅವರ ರಕ್ತವನ್ನು ಕುಡಿದು ಚಂಡ ಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿ ಈ ದಶಮಿಯಲ್ಲಿ ವಿಜಯಶಾಲಿಯಾದ ತಾಯೇ ನಿನಗೆ ನನ್ನ ನಮಸ್ಕಾರ. ಒಪ್ಪತ್ತಿನೂಟಕ್ಕೂ ಗಂಜಿಗೆ ಗತಿಯಿಲ್ಲದ ಗಿಂಜ ಆದ ಈ ಕಾಲದಲ್ಲಿ ಮತ್ತೊಬ್ಬಳ ಕಾಮದ ಲಾಲಲಾಸಿಗೆ ಬಲಿಗೆ ಬಿದ್ದು ನನ್ನ ತಂದೆ ಮತ್ತೊಬ್ಬಳಿಗಾಗಿ ಆಶೆ ಮಾಡಿ ಅವಳಿಗೆ ತಾಳಿಯನ್ನು ಕಟ್ಟಿ ನಮ್ಮನ್ನೆಲ್ಲ ಬಲ ಮಕ್ಕಳನ್ನಾಗಿ ಬಿಸಿಬಿಟ್ಟ ಈ ನಮ್ಮ ಮನೆಯಲ್ಲಿ ಒಂದೆಡೆ ವಯಸ್ಸಿಗೆ ಬಂದ ತಂಗಿಯ ಮದುವೆ ಚಿಂತೆ, ಆದರೆ ಇನ್ನೊಂದೆಡೆ ಬಲ ತಮ್ಮನನ್ನು ಶಾಲೆಗೆ ಕಳಿಸುವ ಚಿಂತೆ. ಈ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೋಡಲಾರದೆ ಕೂಲಿ ಮಾಡಿ ಕುರಿ ಕಾಯಲು ಹೋದ ನನ್ನ ತಮ್ಮ ನರಸಿಂಹನ ತೋಳಬಲದಲ್ಲಿ ಶಕ್ತಿಯನ್ನು ಕೊಟ್ಟು ಆಶೀರ್ವದಿಸಮ್ಮ. ಯಾಕಂಡ ಮನಸ್ಸಿಗೆ ಎಷ್ಟೊಂದು ತಾಪ ಮಾಡ್ಕೊಳ್ತಾ ಇರುವೆಯಲ್ಲ ನೀನು. ಹೌದಮ್ಮ, ವಯಸ್ಸಿಗೆ ಬಂದ ಪರದೇಶಿಯ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕದೆ ಹಾಗೇ ತಿರುಗುವನಲ್ಲ ಇವನಂತ ನನ್ನ ದೃಷ್ಟ ರಾಕ್ಷಸನೆಂದು ಜನ ನಿಂದಿಸುತ್ತಿದ್ದಾರಮ್ಮ, ಜನ ನಿಂದಿಸುತ್ತಿದ್ದಾರೆ. ಈ ನುಡಿ ಕೇಳಿದ ಈ ಬಡವನೀಗ ನಿನ್ನ ಮದುವೆ ಕಾರ್ಯ ಬೇಗ ಮಾಡಿ ಮುಗಿಸಬೇಕೆಂದರೆ ಈ ವರದಕ್ಷಿಣೆ ಒಂದು ರಾಕ್ಷಸಿ ಅವತಾರವಾಗಿ ಬಂದು ನಿಂತಿದೆ ನನ್ನಪ್ಪ ಅಲ್ಲಿಗೆ. ಅಣ್ಣ, ನನ್ನ ಮದುವೆಯ ಬಗ್ಗೆ ಆಳವಾಗಿ ವಿಚಾರ ಮಾಡಿ ನಿನ್ನ ಮನಸ್ಸಿಗೆ ಕೊಡ್ಲಿ ಪೆಟ್ಟನ್ನು ಹಾಕೊಳ್ತೀರಲ್ಲ. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವರಾಶಿಗೂ ಆ ಪರಮಾತ್ಮ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಜೋಡ್ ಮಾಡಿರ್ತಾನೆ ಅಲ್ಲ ತಂಗಿ? ಹೌದಲ್ಲ, ಒಂದು ವೇಳೆ ನನ್ನ ಹಣೆ ಬರದಲ್ಲಿ ಮಾಂಗಲ್ಯ ಬಾಕಿ ಇದ್ದಿದ್ರೆ ಶಿವಶರಣಿಯಾಗಿ ಶ್ರದ್ಧಾನಂದನ ಪಾದ ಹಿಡಿದು ಈ ನಾಡಿನ ಧರ್ಮ ಜಾಗೃತಿ ಮಾಡುವೆ ನಾನು. ಶೋಭಾ, ಇದೆಂತ ಕಠೋರವಾದ ಮಾತಮ್ಮ ಇದು. ಅಲ್ಲಲ್ಲ, ಇದು ಕಠೋರತೆ ಮಾತಲ್ಲ, ಹೆಣ್ಣಾಗಿ ಹೆಮ್ಮೆಯಿಂದ ಹೇಳುವ ನಿಷ್ಠುರತೆಯ ಮಾತು. ಯಾಕಂದ್ರೆ ಕಣ್ಣಿತ್ತು ಕುರುಡನಾಗಿ ಕಾಲಿತ್ತು ಹೇಳವನಾಗಿ ಹೆಣ್ಣೆಂದರೆ ಸಾಕು ಕಂಡಿಲ್ಲದವನ ನೋಡಲು ಬಯಸುವ ಈ ಮೋಹಮಯ ಕಾಲದಲ್ಲಿ ಹೆಣ್ಣು ಹೆಣ್ಣಾಗಿ ಬಾಳದರೆ ಅವರು ಹೆಣ್ತಕ್ಕೊಂದು ಬೆಲೆ ಅಮ್ಮ. ಮೆಚ್ಚಿದೆ ತಂಗಿ ನಿನ್ನ ಸ್ವಚ್ಛವಾದ ನುಡಿ ಕೇಳಿ, ಈ ನಿನ್ನ ಸ್ವಚ್ಛವಾದ ನುಡಿ ಕೇಳಿ ಕೆಚ್ಚನೆ ಮಹಿಳೆಯರ ಎದೆ ಬೆಚ್ಚಿ ಧರ್ಮದ ಜಾಗಟೆ ಬಾರಿಸಿತು. ಈ ನಾದ ಕೇಳಿದ ನಾರಿ ಮುಡಿಗಳನ್ನ ವಾರಿ ಕಣ್ಣುತ್ತಿರುವುದೇ ಸಾರಿ ಸಾರಿ ಹೇಳುವರು ಎಣ್ಣೆ ಜಗದ ಕಣ್ಣೆಂದು. ಅಣ್ಣ, ಮಾತಿನ ಬರದಲ್ಲಿ ನಾನು ನಿನಗೆ ಪ್ರಸಾದ ಕೊಡದೆ ಮರ್ಪಿಟ್ಟಿದ್ದೆ, ಬಾನ ಪ್ರಸಾದ ತೀರ್ಕೋ. ಏನಮ್ಮ ನಿನ್ನ ಎರಡು ಭುಜದಲ್ಲಿ ಹತ್ತಿರ ರಕ್ತದ ಕಲೆ? ಇದು ರಕ್ತದ ಕಲೆ ಅಲ್ಲಲ್ಲ, ಇದು ಆಹದ ಗಾಯ. ಅಂದ್ರೆ? ಅಂದ್ರೆ ಇದು ನನ್ನ ಮನತಾಯಿ ಒತ್ತಿದ ಗೌರವದ ಮುದ್ರೆ. ಮನತಾಯಿ ಎಂಬ ಗೌರ ಪರೀಕ್ಷೆಯಲ್ಲಿ ನನ್ನ ಜೀವನ ಎಂಬ ಈ ಪೇಪರ್ ಯಾವಾಗ ಮುಕ್ತಾಯವಾಗುವುದು, ನಾನು ಯಾವಾಗ ಪಾಸ್ ಆಗುವನು ಅನ್ನೋದು ಕೊಂದಾಗಿದೆ ಅಲ್ಲ. ತಂಗಿ ತಂಗಿ ತಂಗಿ, ಅಪ್ಪ ಮಾಡಿದ ತಪ್ಪನ್ನು ನಾವು ಅನುಭವಿಸಲೇಬೇಕಮ್ಮ, ನಾವು ಅನುಭವಿಸಲೇಬೇಕು, ಅದು ನಮ್ಮ ಪ್ರಾರಬ್ಧ ಕರ್ಮದ ಫಲ. ತಂಗಿ, ಪ್ರಾರಬ್ಧ ಕರ್ಮದ ಫಲ.
ಈಗ ತಾನೆ ಬಂದೆ ಅಣ್ಣ ತಂಗಿ. ಇದೇನಿದು ನಿಮ್ಮಿಬ್ಬರ ಕಣ್ಣಲ್ಲಿ ನೀರು? ಯಾಕೆ ಈ ನರಸಿಂಹ ನಿಮ್ಮಿಂದ ದೂರವಾಗಿದ್ದಾನೆ ಎಂಬ ಚಿಂತೆಗಾಗಿಯೋ? ಇಲ್ಲ, ನಾಲ್ಕು ಜನರ ಮಧ್ಯದಲ್ಲಿ ಮೆರೆಯಬೇಕಿದ್ದ ನನ್ನ ತಮ್ಮ ಕೂಲಿಗಾಗಿ ಕಾಲ ಕಳೆಯುತ್ತಿದ್ದಾನಲ್ಲ ಎಂಬ ಚಿಂತೆಗಾಗಿಯೋ? ಇಲ್ಲ, ಯಾವ ರೌಡಿ ಮಗನೇನಾದರೂ ನಿಮ್ಮ ಮೇಲೆ ಕೈ ಮಾಡಿದ ಹೇಳು. ಆ ಪಾಪೆಯನ್ನು ದರ ದರನೆ ಹೇಳ್ತಂದು ಅವನ ನೆತ್ತೆಯನ್ನು ತಿಳಿ ನೆತ್ತರವನ್ನೇ ಕುಡಿದು ಬರ್ತೀನಿ. ಶಾಂತನಾಗು ಸಹೋದರ, ಶಾಂತನಾಗು. ಅನ್ನ ತಂಗಿಯರ ಕಣ್ಣಲ್ಲಿ ನೀರು ಹರಿಸಿದ ಈ ನರಸಿಂಹನಿಗೆ ಇನ್ನೆಲ್ಲಿದೆ ಅನ್ನ ಶಾಂತಿ? ಶಾಂತಿ ತುಂಬಿರುವ ಈ ಕನ್ನಡದ ನೆಲದಲ್ಲಿ ಶಾಂತಿ ಕಹಳ ಎನ್ನುವುದು ಮಹಿಳೆಯರ ಮೇಲೆ ದೌರ್ಜನ್ಯಕ್ಕೆ ಮುಂದಾದ ಅವನು ಇಂದ್ರನೇ ಆಗಿರಲಿ ಚಂದ್ರನೇ ಆಗಿರಲಿ ಅವನನ್ನು ಹೆಡಬರಿಗೆ ಕಟ್ಟಿ ಹೊತ್ತು ತಂದು ಪವಿತ್ರವಾದ ನಿಮ್ಮ ಪಾದದ ಮೇಲೆ ಅಡ್ಡು ಹಾಕಿ ಕಡಿಯುವುದೊಂದು ಆನಂದ ಕೆಲಸ. ಅಣ್ಣ, ನೀವು ಸಂತೋಷದ ಕಣ್ಣೀರು, ನಿನಗೆ ಆವೇಶ ಬೇಡ ಅಣ್ಣ. ಹೌದು ತಮ್ಮ, ಕುರಿ ಕಾಯಲು ಹೋದ ನನ್ನ ತಮ್ಮ ಕುದುರೆ ಹತ್ತಿ ಬಂದಿರಂತ ಸಂತೋಷದ ಕಣ್ಣೀರಪ್ಪ ಇವು ಸಂತೋಷ. ಅದೊಂದು ದೊಡ್ಡ ಕಥೆಯಲ್ಲ. ನಾನು ಕುದುರೆ ಸವಾರಿಯಲ್ಲಿ ಚಾನಾಚಾನಾಗಿದ್ದರಿಂದ ನಮ್ಮ ನಾಡಗೌಡರು ನನ್ನನ್ನು ಕುರಿ ಕಾಯುವುದನ್ನು ಬಿಡಿಸಿ ತಮ್ಮ ರಥ ಓಡಿಸುವ ಸಾರಥಿಯನ್ನಾಗಿ ಮಾಡಿಕೊಂಡರನ್ನ. ಅವರೆಂತ ಪುಣ್ಯವಂತರಪ್ಪ. ಅಷ್ಟೇ ಅಲ್ಲಣ್ಣ, ಊರಿಗೆ ಹೋಗಿ ಅಣ್ಣ ತಂಗಿಯರನ್ನು ನೋಡಿ ಬರುತ್ತೇನೆಂದಾಕ್ಷಣ ನಿಮಗಾಗಿ ಬಟ್ಟೆ, ತಂಗಿಗಾಗಿ ಪಿತಾಂಬರ ಕೊಟ್ಟು ಖರ್ಚಿಗೆ ಅಂತ 10,000 ಹಣ ಕೊಟ್ಟು ಕಳಿಸಿದ್ದಾರೆ. ತೆಗೆದುಕೊಂಡ ಪ್ರಜಾ ಸರ್ಕಾರ ಇದ್ದರು ಇನ್ನೂ ತಮ್ಮ ಗೌರವವನ್ನು ಉಳಿಸಿಕೊಂಡು ನಮ್ಮಂತವ್ರ ಋಣ ಅವರಂತವ್ರ ಋಣ ನಾನೆಂದು ತೀರಿಸಲಪ್ಪ. ಅಲ್ಲ, ಈ ಋಣವನ್ನು ನಾನು ತೀರಿಸುತ್ತೇನೆ. ಸದಾ ನಿನ್ನ ಆಶೀರ್ವಾದ ಒಂದಿದ್ದರೆ ವರ್ಷದೊಳಗೆ ಈ ನನ್ನ ತಂಗಿಯ ಮದುವೆ ಕಾರ್ಯವನ್ನು ಮಾಡಿ ಮುಗಿಸುತ್ತೇನೆ. ಇದು ಚೇಷ್ಟೆಯ ಮಾತಲ್ಲಮ್ಮ, ನಾನು ನಿನ್ನಣ್ಣನಾಗಿ ನಿಷ್ಠೆಯಿಂದ ಹೇಳುವ ಮಾತು. ಕಷ್ಟ ಕೋರ್ಪಣ್ಯ ತುಂಬಿದ ಈ ದುಷ್ಟರ ಕಾಲದಲ್ಲಿ ಭ್ರಷ್ಟ ರಾಜಕಾರಣಿಗಳು ತಮ್ಮ ಓಟಿನಾಸಿಗಾಗಿ ನಮ್ಮಲ್ಲಿ ಜಾತಿ ಜಗಳ ಹಾಕಿ ಲಂಚ ನಾಯಕರಾಗಿ ತಮ್ಮ ಕಚ್ಚೆಯನ್ನು ಬಚ್ಚಳಾಗಿಡದೆ ಬಡ ಹೆಣ್ಣು ಮಕ್ಕಳ ಮೇಲೆ ತಮ್ಮ ಕಾಮದ ಜಾಲ ಬೀಸಿ ರಾಶಿ ಮಾಡಿ ಹತ್ತಿದ್ದಾರೆ. ಅದಕ್ಕಾಗಿ ನಿನ್ನ ಕೊರಳಿಗೆ ತಾಳ್ಮೆ ಎಂಬ ತಾಳಿ ಕಟ್ಟಿಸಿ ಡೇಂಜರ್ ಸಿಗ್ನಲ್ ಎಂಬ ಕುಂಕುಮವನ್ನಿಡಿಸಿ ಮುತ್ತೈದೆ ಎಂಬ ನತ್ತನ್ನಿಡಿಸುವೆ ತಂಗಿ. ಇದೆಂತ ಗಂಡನೆಯ ಮಾತು ಸಹೋದರ. ತಂಗಿ ಕೇಳಿದೆಯ ನೀನು ನನ್ನನ್ನು ನುಡಿಯುತ್ತಾನೆ? ಹಸಿವಾಗ್ತಿದೆ ಅಮ್ಮ, ಊಟಕ್ಕೆ ಕೊಡುವ. ಎಲ್ಲರೂ ಸೇರಿ ಊಟ ಮಾಡೋಣ. ಕೂಡಿ ನನ್ನ ಶಾಲೆ ಬಗ್ಗೆ ಯೋಚನೆ ಮಾಡಿದ್ದೀರಣ್ಣ. ಸಂಜಯ, ಮುಂದೆ ಮಾತನಾಡಬೇಡಣ್ಣ. ಮಲ ಮಕ್ಕಳು ಎಂಬ ಭೇದ ಭಾವ ನೀನು ಇದರಲ್ಲೇ ತೋರಿಸ್ತಾ ಇದೀಯಾ? ಬೇಡ ಸಹೋದರ, ನನಗೆ ಶಾಲೆ ಕಲಿಸೋದು ಆಗದಿದ್ದರೆ ನನ್ನ ತಾಯಿನ ಹೋಗಿ ಕೇಳ್ತೀನಿ. ಬೇಡ ಸಹೋದರ, ಬೇಡ. ತಾಯಿ ಎದುರಿಗೆ ಈ ವಿಷಯ ತಿಳಿಸಿ ಕದನ ಹಚ್ಚಬೇಡ, ಇದನ್ನೆಲ್ಲ ನಾ ಸರಿಪಡಿಸ್ತೇನೆ. ಸಂಜಯ, ನಿನ್ನ ಶಾಲೆಯ ಭಾರ ನನಗಿರಲಪ್ಪ. ನಾನು ದುಡಿದು ಹಣ ಸಂಪಾದಿಸಿ ನಿನ್ನನ್ನು ಶಾಲೆ ಕಲಿಸಿ ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಬಾರಪ್ಪ, ತಾಯಿ ಎದುರಿಗೆ ವಿಷಯ ತಿಳಿಸಿ ನಿನ್ನ ಶಾಲೆ ಕಳಿಸ್ತೀನಿ. ಹಾಗೆ ಇದೇ ಸಂಭ್ರಮದಲ್ಲಿ ನಾವೆಲ್ಲ ಹಾಡಿ ಮನೆ ಮಾಡಿ
ಈಗ ನಾವು ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ.
ಹೋಗೋ ಡಬಲ್ ಡ್ಯೂಟಿ ಡ್ರೈವರ ಸಮಸ್ತ ಸಾವಿರ ಜನಕ್ಕ ಎಷ್ಟು ಬೇಸಾಕು ಗಿನಿ ಮಲಕ್ ನಾನಾಗಿರೋದು ಬಿಟ್ಟು ಸಾಕ್ಷಾರತ ಆಂದೋಲನದ ಚಂದನದ ಮಾಸ್ತರ್ ಆಗಿ ಏ ಅನಕ್ಷರಸ್ತ್ರ ಕೊಡು ಗೊತ್ತಾಳಿ ತಲೆ ಚಿಟ್ಟಿಡ್ದೋಗೈತ್ರಿಪ್ಪ ತಲೆ ಚಿಟ್ಟಿಡ್ದೋಗೈತಿ ಒಬ್ಬಗ ಅಂತ ಕಲ್ಸೀರ ಅವ್ ಮ್ಯಾಕ್ ಮಸಡಿ ಮಾಡಿ ಮ್ಯಾ ಅಂತಾನ ಇನ್ನೊಬ್ಬಗ ಎಸ್ ಅಂತ ಕಲ್ಸೀರ ಆ ಮಗ ಪೆಸ್ ಅಂತಾನ ಒಬ್ಬಕಿಗೆ ರೊಟ್ಟಿ ಅಂತ ಕಲ್ಸೀರ ಆಕಿ ತುರು ತಟ್ಟಿ ಅಂತ ರೇ ತಟ್ಟಿ ಅಂತಾನ ಮತ್ತೊಬ್ಬಕಿಗೆ ಇದು ಮರ ಅಂತ ಕಲ್ಸೀರ ಗಂಡನ್ ಸರ ಅಂತ ರೇ ಸರ ಅಂತ ಹಿಂಗಾಗಿ ಸಾಲಿ ಸರ್ನ ಬಿಟ್ಟು ಗಿರ್ನಿ ಚಾಲೂ ಮಾಡೋಣ ಅನ್ಸಾಗತ್ತದೆ ಆದ್ರ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡುದ ನಮ್ ಕರ್ನಾಟಕ ಸರ್ಕಾರ ಗುರಿ ಆಗೈತ್ರಿ ಅಪ್ಪ ಗುರಿ ಆಗೈತೆ ಅದು ಬಿಲ್ಡಿಂಗು ಅಂತ ಐತಿ ದಯವಿಟ್ಟು ನಿಮ್ಗೆ ಕೈ ಮುಗುತ್ತೀನಿ ಹಿಂದಕ್ಕೆ ಸರಿ ನೀವು ಮುಂದೆ ಕುಂತಾರೋ ಅವು ಇದು ಬಿಲ್ಡಿಂಗ್ ಅಂತ ಐತಿ ಅಪ್ಪ ಅದು ಸ್ಲ್ಯಾಬು ದಯವಿಟ್ಟು ಅದು ಸರ್ಜಿ ಆಯ್ತಾನ ಮುಂದೆ ಆಗ ಬೀಳುತ್ತದು ನಾಳೆ ಕಬ್ಬಿನ ಪಡೆದಾಗ ಗುದ್ಮರ್ಗೆ ಹಾ
ಯಾಕೆ ಬಡಿಗೆ ಇರಬೇಕಾದ ಹುಡುಗಿ ನಿನ್ನ ಜಡಿ ಕತ್ತರಿಸಿ ನಮ್ಮೂರ್ ಗಿಡಕ್ಕೆ ಹಾಕಂದೇನ? ಯಾಕೆ ಹುಡುಗ ಟೊಳ್ಳಿನ ಪಡಗ ನೋಡ ಮಗನೇ, ಒಂದು ಕೊಡಬಾರದ ಕೊಟ್ಟನೆ ಗಪ್ಪರ್ ಹುಡುಗಿ ಹುಡುಗಿ ನಾಂದ್ರೆ ಏನಂತ ತಿಳಿದೆ ನೋಡು ಮತ್ತ ಅಲ್ಲಿ ಬಟನ್ ಒತ್ತೆ ಈ ಗಿರ್ನಿ ಜಾಲ ಮಾಡಿ ಕೈಯಾಗ ಪೆನ್ ಹಿಡಿದು ರೋದಿಂದ ಶ್ರದ್ಧೆವರೆಗೆ ನಿಂದ್ರಲಾರ್ದ ಬರ್ತಾ ಬರ್ನಿ ಅಂದ್ರ ಒಟ್ಟಾಗ 26 ಅಕ್ಷರ ತಮ್ಮಿನ್ ತವ ಮುಡ್ತಾವ ನೀನು ಒಟ್ಟಾಗ. ನಾನ ಡಬಲ್ ಡ್ಯೂಟಿ ಡ್ರೈವರ್ ಡ್ರೈವರ್ ಅಲ್ಲ ಇದು ಮತ್ತೆ ನಿನ್ನ ಕೆಲಸ ಮತ್ತೆ ಹಗಲಿ 6 ತಾಸ ರಾತ್ರಿ 3 ತಾಸ ಅಲ್ಲ ನೀ ಮಾಡೋ ಉದ್ಯೋಗ ಏನು ಅಂತ ಕೇಳಕತ್ತೆ? ಅದನ್ನ ಕೇಳ್ತೆ ನನ್ನ ಚಿನ್ನ. ಅದನ್ನ ಬೆಳಿಗ್ಗೆ 6 ರಿಂದ 12 ವರೆಗೆ ಹಿಟ್ಟು ಬಿಸಿದು ಸಂಜೆ 6 ರಿಂದ ರಾತ್ರಿ 9 ವರೆಗೆ ನಿಮ್ಮಂತ ಹುಡುಗಿಯರಿಗೆ ಸಾಲಿ ಕಲ್ಸದ ಸಾಲಿ ಕಲಿ ಆಸೆ ಆಗೈತೆ ಅಂತೇಳಿ ಅದಕ್ಕ ನನಗೆ ಡಬಲ್ ಡ್ಯೂಟಿ ಡ್ರೈವರ್ ಅನ್ನೋದು. ಸಾಲಿ ಕಲಿ ಆಸೆ ಆಗೈತೆ ಅಂತೇಳಿ ನಿಂಗ ನಿರಾಸೆಯಿಂದ ಹೇಳಿದ್ರ ಬೇಷ ಆಗೋದಿಲ್ಲ. ಏನೇ ಅಂದವಾದ ಅಕ್ಷರ ಚಂದಂಗಿ ಕಲತ್ ಬರುತ್ತೀನಿ ಅಂದ್ರ ಸಾಕು, ಈ ವಿದ್ಯೆ ತುಂಬಿದ ಹುಡುಗ ನಿನ್ನ ತಲೆಯಾಗ ಬುದ್ಧಿನೂ ತುಂಬತಾನ. ನಮ್ಮ ಹೆಸರ ಗಿರೀಶ್ ಅಂತಾರ ಅಂದಂಗ ನಿಮ್ಮ ಹೆಸರು? ಅಯ್ಯೋ ಬಾಳ ಎತ್ತು ಬೇಡ, ಮುಂದ ಮಂದಿ ಸಜ್ಜಲ್ಲ ಮತ್ತೆ ಏನಾರ ಉದುರ್ಗಿರೋ ಏನು ಉದ್ರು ದಾಣಿ ದಾಣಿ ಪಾಠ ಏನೈತಿ ನಿನ್ನ ಈ ಮೈ ಮಾಟ? ನಿನಗಿಂತ ಯಾರು ಇಲ್ಲ ಇಲ್ಲಿ ಸರಿ ಸಾಟ. ದೋಸ್ತ ನಿನ್ನ ಮಾತೈತಿ ಈ ಬಲೆ ಕತ್ರಿ, ನಾವ್ ಇಬ್ರು ಆಗೋಣಂತೀನಿ ಈ ಮೈತ್ರಿ. ಅವನನ್ನ ತಡೆ ಆದ್ರೆ ನಮ್ಮಪ್ಪ ಇಲ್ಲ ಹಾಕಿಟ್ಟ ಅವ್ ಹಿಡ್ಕೊಂಡ್ ಬರ್ತಾನೆ. ಯಾಕೆ ಗೊತ್ ಮಾಡ್ಕೊ ಪ್ರೀತಿಯ ಬೆಲೆ ಅದ್ರಾಗೈತಿ ಮಹತ್ವದ ಕಲೆ. ನೀ ನನ್ನ ರತಿ ಆದ್ರ ನಂತರ ತಿಳ್ತಿದ್ದೆ ನನ್ನ ನೆಲೆ. ನೋಡಿ ನಾವಿಬ್ರು ಆಗೋಣಂತೀನಿ ಜೋಡಿ, ಇಬ್ಬರ ಕೈ ಹಿಡಿದ ಹಾಡಕ್ಕೂ ನೀನು ಬಾರ ಕೂಡಿ ಎಣ್ಣೆ
ಕೇಳರೆ ಯಾಕೆ ಬಿಡು? ಹಾಸ್ಟೆಲ್ 2023 ಇತ್ತೆ, ಆಗಿದ್ದಿಲ್ಲ. ಈ ಸಲ 2024 ಐತಿ. ಈ ಸಲ ಕಪ್ಪ ಆರ್ಸಿದೆ. ಅದು ಹತ್ತಿದಲ್ಲ ಅಲ್ಲೇ ನೂರ ಒಂದಲ್ಲ ಸೋಲಿ ನಾವು ಮಾತ್ರ ಸ್ಪೆಷಲ್ ಡ್ರಾಮ್ ಮಾಸ್ತರ್. ನೀ ಹೇಳಕತ್ತೀನಿ ಎದ್ರು ಸೋತ್ರ ಹಸಿ ಬ್ಯಾನ ನಾವು ಮಾಡಿ ತೋರ್ತೀನಿ ಗೆಲ್ಲ ಬಂದ್ಯಾರ ಮಾಮ ಜೈ ಅರ್ಸಿಬಿ ಶರ್ಮ. ನಿಮ್ ತಂಗಿ ಎಲ್ಲೋಗ್ಯಾಳ ನೋಡಿ.
ಈ ಕೆಲ್ಸಕ್ ಬರ್ದವನು ಕೂಡ ಟಾಟ ಅಂತ ನಿಂತಳು. ನೀ ಮೌನ ಏನಿ ನೌನ ನಾ ಯಾಕೆ ಮಾಡಿಲ್ಲ ಟಾಟ ನನ್ ಬ್ರೇಕ್ ಇಲ್ಲದ ಗಾಡಿ ಹೊಡ್ತಕ್ಕ ಎದ್ದೈತ್ರಿ ಇಲ್ಲ ದೊಡ್ಡದ ಗಾಟ. ನನ್ ಕೆಲ್ಸಕ್ ಬರ್ತೇನೆ ರಾತ್ರಿ ಸಾಲಿ ಪಾಠನ ಗುಮಾಸ್ತ್ರ ಗ್ರೇಟ್ ನೀನು ಮೊದಲು ಕೇಳಿಲ್ರಿ ನಿಮ್ ತಾತಿನ ರೇಟ ಬೇಕಲ್ರಿ ನಿಮ್ಗ ದಿನ ಹೊಸ ಹೊಸ ನೋಟ ನೀವ್ ಸರಿಯಾಗಿ ಕಲ್ತು ಬಿಡ್ರಿ ತಂದೆ ಮಗಳು ಸರಿಯಾಗಿ ಪಾಠ. ಮಾಡಬಲ್ಲೇ ಹುಡುಗನೇ ಅವಾಜ ಅಲ್ಲಲೇ ಸರ್ಕಾರ ನೀವು ಕಲಿತರೆ ಸಾಕು ಅಂತ ಸಾಕಷ್ಟು ಹಣ ಖರ್ಚು ಮಾಡಿ ಊರೂರಿಗೆ ನಿಮ್ಮಂತವ್ರನ್ನ ಇಟ್ರ ನೀವು ಆ ಮಕ್ಕಳ ದುರುಪಯೋಗ ಮಾಡ್ಕೊಂತೀರಪ್ಪ. ಹೆಂಗಂದ್ರ ಪ್ರತಿದಿನ ಹಾಲು ಬುಧವಾರ ಬಂದ್ರ ತತ್ತಿ ಏ ತಿಂದ್ರೆ ನಾ ಇಲ್ಲ ಹಂಗ ಕುಂತೀರ ಬಾಯಿ ಮುಚ್ಚ ಬಂದು ಬಾಯಿ ಮುಚ್ಚ್ರೆ ಬಾಯಿ ಮುಚ್ಚಂದೆ ಮಾಡುವ ಕೆಲಸ ಮಾಡಿ ನೀ ಸುಮ್ಮನೆ ನಿಂತ್ಬಿಡು ನೀನು. ಓಕೆ ಹಾ ಓಕೆ ನೋಡ್ರಪ್ಪ ಈ ಕನ್ನಡ ಸರಿ ಮಾಸ್ತರ್ಗಳು ಗುಟ್ಟಿಂತವ್ರು ಮತ್ತೆ ಅದು ಅಂತ ಹಿಂಗತ್ತೆ ಜಾತ್ರೆ ಬಂದಿರ್ತೀವಲ್ಲ ಫಲಾರ ಹಾಕಿ ಕೊಡಕ್ಕ ಅವನ್ನ ಬುಕ್ಕ ಹರಿದು ಆಯ್ತು ಯಾಕ ಚಂದ ಇದೆ ಯಾವ ಚಂದ ಇದೆ ಅಂತ ಅದ ಬುಕ್ಕದಾಗ ಹಾಕಿ ಹುಡುಗರು ಮಾಡಿ ಮುಗಿಸ್ಬಿಡ್ತಾರೆ. ಹಾಕಬಟ್ಲೆ ಹುಡುಗ ನನ್ ಕೂಡ ಜಿದ್ದ ನನ್ನ ತರ್ಬಿದ್ರ ಹೋಗ್ತೀನಿ ನಿನ್ ಇಲ್ಲೇ ಹೋದ ಸರ್ಕಾರ ಒಂದ ಸೌನ ಹೋಯ್ಕೊಂಡೈತಿ ಗೆಳೆಯರಿ ಕಲಿಸಿ ಅಂತ. ಆದ್ರೆ ನೀವ ಅಯ್ಯಪ್ಪ ತಂಗೆ ಈ ಮಗ ಏನೇನ್ ತುಂಬೇನೋ ಇವನು ಇವ ಸಾಲಿ ಕರ್ಸು ಮಸ್ತರಲ್ಲವ ಅವ ಸಾಲಿ ಕರ್ಸು ಮಸ್ತರಲ್ಲೇಶಿ ಬಂದ್ರ ಮುರುಗೇಶಿ ಬುಲೆಟ್ ಗಾಡಿ ಮಕ್ಳು ಮಗಳದಳು ನಂದು ಇನ್ನೊಂದ್ ಐತಿ ಹಾಸಗತ್ತ ನಮ್ ಕಾಕ ಮಾಮ ಹೆಂಗಿದ್ರು ಮನೆ ಹೊಡ್ತೀನಿ ಹೋಗತ್ತೆ ಮುಚ್ಚಿ ಇನ್ನೊಂದ ಮಾತು ಹೋಗ್ತೀನ ಪರಿಮಣಿ ಮಾಲಕ ಇನ್ನೊಂದು 10 ನಿಮಿಷ ತಡವಾಗಿ ಬಂದಿದ್ರ ನಿನ್ನ ಮಗಳು ಕಳ್ಕೊಂಡು ಹಾಕಿದ್ದೆ ಪರದೇಶ ಇರ್ಲಿ ಇಲ್ಲಿ ಮಗನ ಹೊತ್ತು ನೋಡಿ ಹಾಕ್ತೀನಿ ಇದಕ್ಕ ತಾಳಣ ಹರಿಯ
ನಿರ್ಭವತಿ ಭಾರತ ಅಸ್ಮಿತಾನಾಯ ಧರ್ಮಶ್ಯ ತದಾ ತದಾಂ ಚತುಷ್ಕೃತ ಧರ್ಮ ಸಂಸ್ಥಾಪನ ಅರ್ಥಾಯ ಸಂಭಮಾಮಿ ಯುಗೇ ಯುಗೇ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅಂಡಾಯ ಅಟ್ಟಹಾಸ ಹೆಚ್ಚಾದಾಗ, ಅದರ್ಥ ತೋಟ ಮಾಡುತ್ತಿರುವಾಗ, ನಮ್ಮಂತ ಕಾಳದ ಅಧಿಕಾರದ ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ್ಲಿಕ್ಕಂತ ದೇವರು ಯಾವುದೇ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ತಲೆ ಇದು ಕಲಿಯುಗ, ತಲೆ ತಲೆಯುಗ, ತಲೆ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೆ ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನೀವು ಮನೆ ಮುಂದೆ ನಿಂತು ಬಹುತೇಕ ಭಿಕ್ಷಾಂತಿ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಾಕ ಕೋಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣದ ಬಣ್ಣದ ಮಾತು ಹೋಗ್ತೀವಿ, ಎಲ್ಲ ಕೊಡ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯ ಕೆಂಡನ ಕೊಡ್ತೀವಿ, ಮಗ್ಲಾಗ ಮಲ್ಕೋಳ ಜನ್ನು ಕೊಡ್ತೀವಿ. ಇದು ನಾವ್ ಹಾಕೋ ರಾಜಕೀಯ ಲೆಕ್ಕಾಚಾರ, ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪತ್ರಲ್ಲಿ ಹೇಳಲ್ಲ, ಹೇಳಿದ್ರು ತಿಳ್ಕೊಂಡು ಯಾವ್ದನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲಾರೂ ಬ್ಯೂಜಿ, ನಮ್ಮ ಸಾಬರ್ಯ ನಮ್ಗ ಹೆಚ್ಚಾಗಿತ್ತಪ್ಪ, ಇನ್ನ ಊರ್ದಿಲ್ಲಿಂದ ತೋಳಿನ ನೀವು ಬದಲಾಗಲ್ಲ, ಬದಲಾಗೋದು ನಮ್ಮಂತವ್ರು ಬೇಡಗೂ ಇಲ್ಲ. ಬಿಡೋದಕ್ಕೆ ಚಾನ್ಸೂ ಇಲ್ಲ. ಅಪ್ಪ ಅಲ್ಲಪ್ಪ ಪಾಂಡ್ಸ ಪಾತ್ರರು ಬೆಳಗ್ಗೆ ಹೊತ್ತಲೇ 100 ಇದ್ದು 800 ಅಂತ ಆಸೆ ಪಡ್ತಾನೆ. ಏಯ್, ಇದೇ ನಿಮ್ಮ ಮುಸುಡಿನ ನಂಬಿಕೊಂಡು ಚುನಾವಣೆಯಲ್ಲಿ 500 ಸಾಧ ಹಂಚಿದ್ದೀನಲ್ಲ, ಹೆಂಗ್ ತೆಗಿಬೇಕ್ರಪ್ಪ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿತ್ತೋ ರೈತ ಬಂದು ತಲೆಗೆ ಆಸೆ ಪಡ್ತಾನೆ. ನಾವ್ ಆಸೆ ಪಡುತ್ತಪ್ಪ, ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳಕ ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ, ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ನಮ್ಮಂತವ್ರು ಬಿಡಾಗಿಲ್ಲ. ನೀವತ್ತಿದ್ರು ಅಲ್ಲೇ ಇರ್ಬೇಕು, ನಾವು ಇರ್ಬೇಕು. ನಾನ್ ಮಾತಾಡಿದ್ರು ಸ್ವಲ್ಪ ಬಿರುಸ್ತನಿಸಿರ್ಬೇಕು, ಆದ್ರ ಸೊಕ್ಕಿನ್ಯಾಗ ದೊಡ್ಡವಾಯಿ ಅಗ್ನಿರಾಜ್, ಸೊಕ್ಕಿನ್ಯಾಗ ದೊಡ್ಡವಾಯಿ ಅಗ್ನಿರಾಜ್, ದೌಲತ್ನ್ಯಾಗ ದೊಡ್ಡವಾಯಿ ಅಗ್ನಿರಾಜ್, ಜಯನ ಮುಂದಿಟ್ಕೊಂಡು ಹುಟ್ಟಿದವಡೆ ಏ ಅಗ್ನಿರಾಜ್. ಎಂತ ಅಗ್ನಿರಾಜನ ಮಾತಿಗೆ ಮನ್ನ ಕೊಡದಿಲ್ಲೇದು ಆ ಧರ್ಮರಾಜ. ಕಲಿಯುಗಕ್ಕೆ ಒಬ್ಬನೇ ಕಣ್ಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದ್ರೆ ಏ ಅಗ್ನಿರಾಜನ ಸಂಸ್ಥಾನದಲ್ಲಿ ಏ ಅಗ್ನಿರಾಜನೇ ಕಣ್ಸು. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ.
ಮತ್ತೆ ಸುನಾಮಿ ಅಬ್ಬರಿಸಿ ಬಂದಿರಿದ್ರೆ ಎದುರಾಳಿಗ ಅದೇ ಇರಲಿ, ಎಡಕ್ಕೆ ಮುರ್ಕೊಂಡು ಬೀಳಾಕಬೇಕು. ಅದು ಅಗ್ನಿದ ಜಂಬ ಸಿಂಹ ಸುಮ್ಮನೆ ಗುವಿಲ್ ಮಲಗಿದೆ ಅಂದ್ರೆ ಬೇಟೆಯಾಡಲು ಮರ್ತಿದೆ ಅಂತಲ್ಲ, ಅದಕ್ಕೆ ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸುವಾಗಿ ಪಂದ ಬೀಸಿದ್ರೆ ಇರ್ಲಿ ಬೇಡಕ್ಕಬೇಕು. ಅದು ಈ ಅಗ್ನಿ ಲಾಂಚ್. ಚಲತೆ ಉಸ್ಕೋ ಆಪ್ ಕೇತಾ ಹೈ, ಮುಜ್ಕೋ ಉಸ್ಕೋ ರಾಜ್ ಕೇತಾ ಹೈ. ಅಗ್ನಿ ರಾಜ್ ನಿಕ್ಲಾ ತೋ ಅಂಡ್ರುವ ಡಾಲ್ 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 ಕೇತಾ ಹೈ. ಅದು ಈ ಅಗ್ನಿ ರಾಜ್. ನಾನ ಬೇಡ ನನ್ನ ತಲೆ ಬೇಡ. ತುಂಬಿದರು ಸರ್ಪದ ವ್ಯಕ್ತಿಯ ಮೇಲೆ ಎಷ್ಟೇ ಹಾಲು ಸುರಿದರು ಅಲ್ಲಿರುವ ವಿಷ ಕಡಿಮೆಯಾಗೋದಿಲ್ಲ. ಈ ಅಗ್ನಿರಾಜದ ಮುಂದೆ ಎಷ್ಟೇ ಒಡಪಿನ ಮಾತುಗಳನ್ನಾಡಿದರು ಕೊಟ್ಟಿರ ದೋಷ ಕಡಿಮೆಯಾಗೋದಿಲ್ಲ. ಲೇ ಕುಲಕರ್ಣಿ, ಧರ್ಮರಾಜ ರಾಜಮಹಾರಾಜರಲ್ಲಿ ಹೋದೆ ಧರ್ಮವಂತವನ್ನ ದರ್ಪದಿಂದ ಬರೆಯುತ್ತಿರುವ ಆ ಸರ್ಪದ ಹೆಡಿ ಕತ್ತರಿಸಲೇಬೇಕು. ನಾಡಗೌಡ ಅಂದು 20ರಂದು ನಡೆದ ಉತ್ತಮ ರೈತ ಸ್ಪರ್ಧೆಯಲ್ಲಿ ಎಂದು ನೀನನ್ನು ಹೆಂಗಕ್ಕೆ ತರಿಸಿ ಉತ್ತಮ ರೈತ ನಡೆಸಿಕೊಂಡಿಯೋ. ಅಂದಿನಿಂದಲೇ ಹೊತ್ತು ಒರಿಯುತ್ತಿದೆ ಹೇ ಅಗ್ನಿ ರಾಜನ ಅಗ್ನಿ. ಏ ನನ್ನ ದಾವ ಅಗ್ನಿ ಸಮಾಪ್ತಿಯಾಗಬೇಕಾದರೆ ನಾಳೆ ರಾತ್ರಿ ನಿನ್ನ 50 ಎಕರೆ ಬೆಳೆ ತುಂಬಿ ನಿಂತ ವರ ಲಕ್ಷ್ಮಿ ಅಗ್ನಿಗೆ ಬೆಂಕಿ. ಹೊಚ್ಚಿ ನನ್ನ ಅಗ್ನಿ ನಂದಿಸಿಕೊಳ್ಳಬೇಕಾದ್ರೆ ನನ್ನ ಹೆಸರು ಅಗ್ನಿ ರಾಜನೇ ಅಲ್ಲ ಜನೆ. ಅಪ್ಪಣೆ ಆಗಲು ಜನೆ. ಹೋಗಲೇ ನನ್ನನ್ನು ಹಿಂದಕ್ಕೆ ಸರಿಸಿ ಉತ್ತಮ ರೈತ ನೆನೆಸಿಕೊಂಡು ಹೆಚ್ಚು ಕೋರಿಕೆ ಕಳಿಸಿ ಅಪ್ಪದ ರಥದಲ್ಲಿ ಘೋಷಿಸುತ್ತಿರುವ ಆ ಧರ್ಮದ 50 ಎಕರೆ ವರ ಲಕ್ಷ್ಮಿಗೆ ಬೆಂಕಿ ಹಚ್ಚೆ. ಸೊಕ್ಕಿನಿಂದ ಹಾರಡುತ್ತಿರುವ ಅವನ ರುಂಡವನ್ನು ಕತ್ತರಿಸೆ ನನ್ನ ಅರಮನೆ ಬಾಗಿಲಿಗೆ ನೇತು ಹಾಕಿಬಿಡು. ಆವಾಗಲೇ ಅಗ್ನಿರಾಜನ ಅಪ್ಪಕ್ಕೆ ಶಾಂತಿ. ಅವನ ರುಂಡ ಒಂದೇ ಏಕೆದಣೆ ಹೆಂಡ ರಾಜರ ಗಂಡ ಎಣಿಸಿಕೊಂಡಿರುವ ಅವನ ಧರ್ಮ ಪೀಠವನ್ನು ಎತ್ತಿ ತರುತ್ತೇನೆ. ಆವಾಗಲೇ ನನಗೆ ಜಾನರ ಜಾನ್ ಎಂದು ಕರೆಯರೆ. ಶಭಾಸ್ ಜಾನಿ ಶಭಾಸ್. ನಾನೊಂದು ಕೆಲಸವನ್ನು ಹೇಳಿದರೆ ಅದರೊಂದಿಗೆ 10 ಕೆಲಸ ಬಾಗಿ ತೋರಿಸುವ ಕಲಗಾರನೆಂದರೆ ಅದು ನೀನೇ. ಅದು ಆ ಬಸವಂತನ ಆಸ್ತಿ ದೊರಕಿಸಿ ಕೊಟ್ಟಂತೆ ಎಂದು ಆ ಧರ್ಮನ ಆಸ್ತಿ ಎತ್ತಿ ತಂದರೆ ಹೇಳಿ ನಾಡಿಗೆ ನಾನೇ ದೊರೆಯಾಗುವೆನು. ಸಾಧ್ಯವಿಲ್ಲ. ಹರಿಹರಿ ಬ್ರಹ್ಮಾದಿ ಗಣೇಶನೆಂದು ಸಲ ಮಡಿಯುತ್ತಿರುವಾಗ ಸಾಧ್ಯ ಅಸಾಧ್ಯದ ಮಾತು ಈ ಶ್ರೀಮಂತನ ವಂಶದಲ್ಲೇ ಬಂದಿಲ್ಲ. ಅಂತರದಲ್ಲಿ ನೀನೆ ಅವಳಲ್ಲೇ ಬಡಿಕೋರಿ ನನ್ನ ಮಗ ನರಸಿಂಹ. ನಿಮ್ಮಂತ ಶ್ರೀಮಂತರ ಜೊತೆ ಸತ್ಯ ಹೋರಾಡಿ ಜಯ ಸಿಂಹ.
ನಿನ್ನಂತ ಸಾವಿರಾರು ಜಯ ಸಿಂಹಗಳೇ ನನ್ನ ಜಾಲದಲ್ಲಿ ಬಿದ್ದು ನೇಣು ಕಂಬ ನೋಡುತ್ತಿರುವಾತ ನಿನಗೇಕೆ ಬೇಕು ಈ ಹುಚ್ಚುತನ? ಸುಮ್ಮನೆ ನಿನ್ನ ಕಚ್ಚದೆ ಬಿಚ್ಚಿಕೊಳ್ಳದೆ ನನಗೆ ಶರಣಾಗತೆ ನಾಗಿ ಇಲ್ಲಿಂದ ಹೊರಟು ಬಿಡ. ಏರದಿದ್ದರೆ ಏ ನಿನ್ನ ತಂಡದಕ್ಕೆ ಕಿಚ್ಚಿಡದೆ ಬಿಡಲಾರಿನ. ಏ ಸೌಕಾರ, ನಿನ್ನಂತ ಡೂಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುಟ್ಟುಕೊಳ್ಳುವಂತ ಗುಳ್ಳೆನರಿಯಲ್ಲ ಏನರ ಸಿಂಹ? ನಿಮ್ಮಂತ ಕೊಬ್ಬಿದ ಕೊಂಡಿಗಳ ಜೊತೆ ಹೋರಾಟ ಮಾಡಬೇಕೆಂದು ನಿರ್ಧಾರ ಗೈದರೆ ಅರ್ಥ ಅರ್ಧ ನಿಮಿಷದಲ್ಲಿ ನಿನ್ನ ರೊಂಡ ಬಂದು ಬೀಳುವನ ಪಾದಕ್ಕೆ ಅರ್ಧ ನಿಮಿಷ ಅರ್ಧ ನಿಮಿಷಕ್ಕೊಂದು ನಿನ್ನಂತ ಕೊಬ್ಬಿದ ಕೋಣಗಳೇ ಏ ನನ್ನ ರೋಷವೊಂದ ಬಾಂಧುಕೆಗೆ ಆಹುತಿಯಾಗಿ ಬಂದು ಹೋಗುತ್ತಿರಬಾದ ನಿನ್ನಂತ ಬೀದಿ ನಾಯಿಗೆ ಹೆದರುವನಲ್ಲ ಏ ಅಗ್ನಿರಾಜ. ನೀವು ಸವಾಲ್ ಹಾಕ್ಬಿಡ್ರಿ ಅಪ್ಪ, ನೀವು ಸವಾಲ್ ಹಾಕಿದ್ರ ಹಾಕ್ತೀನ್ರಿ ಅಪ್ಪ. ಪರದೇಶ ಏ ಮುರುಗೇಶ ಹೆಂಗ ಹಾಕ್ತೀರಿ? ನೀವು ಸವಾಲ್ ಹಾಕಿದ್ರೆ ನಾ ಹಾಕ್ತೀನಿ ನೋಯಪ್ಪ. ಪರದೇಶ ಪರದೇಶ ಇವಾಗ ನಿಮಗೆ ಭಯದ ಬೇತಿ? ಓ ದಿನ ನಾನು ಅದೀನಿ ನಾನು ಅದೀನಿ ಅಂತೇಳಿ ಇಂದಕ್ ನನ್ನ ಅಂಗಡಿ ತುಡು ಮಾರಿಸಿ ನೈನಪ್ಪುರಿ ರಪ್ಪಜಿ ಕೊಟ್ಟ ನನ್ನ ಕತ್ತಿ ಮ್ಯಾಂಗ್ ಮೆರವಣಿಗೆ ಮಾಡಿಸಿದ. ಒಂದ ಊರಾಗಲ್ಲ ಹಳೆ ಊರಾಗ ಹೊಸ ಊರಂಗ್ ಮೆರವಣಿಗೆ ಮಾಡಿಸಿದ. ಮತ್ತೆ ನಾನು ಹೋದಿನಿ ಅಂತ ಬಂದಣ. ಏ ಕುರ್ಸಲೆ ಲಕ್ಷ್ಮಣ ಮುಂದ ಶರಣವನ್ ಮುಂದ ಪಕ್ಕಿರವನ್ ಮುಂದ ಮಾನೇನು ಹಿಂದಿನ ಭೇಟಿಯನ್ನು ತೆಗೆದು ಹಾಕಿಬಿಡ್ರಿ. ಕಸ್ಟಡಿಯಲ್ಲಿ ಕಾಲ ಕಳೆಯಬೇಕಾದ ಈ ಕೊನೆ ನನ್ನ ದಣಿ ಅಗ್ನಿರಾಜನ ಬ್ಯಾಂಕಿಯ ಸುಳಿಯಲ್ಲಿ ಸ್ವತ್ತಾಗಿ ಬರುವುದೇ ಅಂದರೆ ನಾನೆದ್ದರೂ ಏನು ಲಾಭ? ನೀವೇಗಲೇ ನನಗೆ ಅಪ್ಪಣೆ ಮಾಡಿದರೆ ಬೇಕು ಬಿಡುವೆ ಒಣ ಗಾಢ ದೇಹ. ಅನ್ನ ಹಾಕಿದವರ ಮನೆ ಕಾಯುವ ಕುಂಡಿ ತುತ್ತು ಕೂಳಿ ನಾಶಕ್ಕಾಗಿ ನನ್ನ ಸೌರ್ಯವನ್ನು ಇವನಿಗೆ ಬಗ್ಗಿಸಿ ಆಗಿರುವ ನಿನ್ನಂತವನಿಗೇನು ಗೊತ್ತಿಲ್ಲ. ನನ್ನ ಪೌರುಷ ಇವನು ಗಂಡದ ನರಸಿಂಹ ಸಿಕ್ಕಂತ ಕುರಿ ಹಾಲು ಕುಡಿದು ಮದದ ಮದ್ದಾನೆಯಾಗಿ ಬಂದು ನಿಮ್ಮೊಂದಿಗೆ ಸಡ್ಡು ಸಡ್ಡಿ ಹಾಕಿ ನರಸಿಂಹ ಮಾತು ಬೆಳೆಸಿದಂತೆಲ್ಲ ನಿನ್ನ ಪೌರುಷ್ಯದ ಹುಚ್ಚುತನ ಹೆಚ್ಚಾಯಿತು. ಏ ಅಗ್ನಿರಾಜನ ಹೆಸರು ಕೇಳಿದವೆ ಏನು ಸರ್ಕಾರವೇ ಬಡಬಡನೆ ಬಡನೆ ಡಟ್ಟುಗುತ್ತಿರುವಾಗ ಈಗೊಬ್ಬ ಸರ್ಕಾರದ ಮನೆಯೊಳಗೆ ನನಗೆ ಹಾರಾಡಿದರೆ ಏನನ್ನು ಕಟ್ಟಿದಂತೆ ಮತ್ತೆ ಒಳ ಬಂದೆ ಏ ನಗರ ಬಂದು ಇದನ್ನೇರಿ ಗಟ್ಟಿ ಹಠ ಹಿಡಿದು ಅಹಂಕಾರದ ಮೆಟ್ಟಿಲೇರಿದರೆ ಎಂದು ನನ್ನ ಕೃಷ್ಣ ಅದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ನರಸಿಂಹನಾಗಿ ಹರದಂತೆ ಎಂದು ಈ ನರಸಿಂಹ ನಿನ್ನ ಹೊಟ್ಟೆಯನ್ನು ಹರಿದು ನಿನ್ನ ರಕ್ತ ಕುಡಿಯದೇ ಬಿಡಲಾರೆ. ಲೇ ನಾನು ಬಂದ ನನ್ನ ಬಂಡ ತಡಿ 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 ಹೂಗ ಗುಂಡ ಹಾಕಿ ಅಣ್ಣ ಗುರಿ ಆಗಕ್ ಹೋಗ್ಬಿಡ್ರಿ. ಅವ ಯಾತಿ ಕಿಳಿ ಬಂದನ ಅಂತ ಕೇಳ್ರಿ. ನೀನೇ ಕೇಳಲಿ. ತಮ್ಮ ಆ ಕೊಡ್ಲಿ ತಳ ಕೇಳಿಸ್ರೆ ಹುಡುಗ ನಾಳೆ ನಡೆಯುವ ದೇವಿ ಉತ್ಸವದಲ್ಲಿ ಆನೆಯ ಮೇಲೆ ಅಂಬಾರಿಯೊಂದಿಗೆ ನಮ್ಮ ಧನಿಯವರ ಮೆರವಣಿಗೆ ನಡೆಯುತ್ತಿದೆ. ಅದಕ್ಕಾಗಿ ತಾವೆಲ್ಲ ಬರಬೇಕೆಂದು ತಿಳಿಸಲು ಬಂದಿದ್ದೆ. ನಾನೀಗ ಹೋಗ್ತಾ ಇದ್ದೇನೆ. ಮಿಸ್ಟರ್ ರಾಜೀರಾಜ್ ಹೋಗೋಕಿನ ಮುಂಚೆ ಒಂದ್ ಮಾತಾಡ್ತೀನಿ, ನೆನಪಾಗಿತ್ತು.
ಉತ್ತರ ಕರ್ನಾಟಕದ ಪವಿತ್ರ ಭರತ ಭೂಮಿಯಾದ ವಿಜಯಪುರ ಜಿಲ್ಲಾದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರ. ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಭಾಗ್ಯ ನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯಿಸಿ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಜಗದ ಅಂಧಕಾರವ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಮತ್ತು ಸಂಗೀತದ ಚೈತನ್ಯ ನೀಡಿದ ಗದುಗಿನ ಪಂಡಿತ ಪಂಚಾಕ್ಷರಿ ಪುಟ್ಟ ರಾಜ ಗವಾಯಿಗಳಿಗೆ ಯೋಗಿ ಅಂತಾರ. ಎನ್ನದ ತನ್ನ ಬೆವರಿನ ಹನಿಯನ್ನು ಈ ಭೂಮಿಗೆ ಸುರಿಸಿ ಈ ಭೂಮಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಲನ್ನು ಈ ಜಗಕ್ಕೆ ಅನ್ನದಾನ ನೀಡುವ ಈ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರ. ಈ ಜಗತ್ತಿನಲ್ಲಿ ನೀನು ಯಾರು ಶಾಪಕ್ಕಾದ್ರೆ ಗುರಿಯಾದ್ರೆ ಬಚ್ಚವಾಗ್ಬಹುದು, ಆದ್ರೆ ಈ ನಾಡಿಗೆ ಅನ್ನದಾನ ಮಾಡುವ ಅನ್ನದಾತ ನೇಗಿಲ ಯೋಗಿಯ ಶಾಪಕ್ಕೆ ಗುರಿಯಾದ್ರೆ ಇವನು ಮೊದ್ಲು ಹಿಡಿದ್ರೆ ಕಣ್ಣುಗಲಿ ಪರಶುರಾಮ ಒಂದಕ್ಕೂ ಹಿಡಿದ್ರೆ ಸಂದೂರ ಲಕ್ಷ್ಮಣ ಈ ಕಾಂತಿಯ ಖಡ್ಗವನ್ನು ಹಿಡಿದ್ರೆ ಸಂಗೊಳ್ಳಿ ರಾಯಣ್ಣ ಬರ್ತಾನೆ ಮಿಸ್ಟರ್ ರಾಜ್ಯರ ಚೋರರಿಗೊಂದು ಕಾಲ ಚೋರರಿಗೊಂದು ಕಾಲ ಕುಳ್ಳಿದು ಒಂದು ಕಾಲ ಸತ್ಯಕ್ಕೆ ಒಂದು ಕಾಲ ಆಗ ಚಕ್ರದಲ್ಲಿ ನ್ಯಾಯ ಮಹಿಳೆಯರಿದೆ ಮೂರ್ಖಿಸಿ ಮತ್ತೆ ಉರಿ ಹತ್ತಿತು ತಲೆ ಇನ್ನು ನನ್ನ ತಾವೆಯೊಬ್ಬ ಹಟ್ಟಿಯಲ್ಲೇ ದೇಶಭಕ್ತಿ ನೋಡದವರಿಗೆಲ್ಲ ಹೋಗಿ ಪ್ರಜಾ ಸರ್ಕಾರವಾದರೂ ಇನ್ನು ಆ ಧರ್ಮದ ಅಂಬಾರಿ ನಡೆಯುತ್ತಿದೆ ಅಂದರೆ ಇದೆಲ್ಲ ನಮಗೆ ಅವಮಾನವೇ ಸರಿ. ನಿಮ್ಮ ಮಾನಕ್ಕೆ ಅವಮಾನ ಗೈಯುತ್ತಿರುವ ಆ ಮೆರವಣಿಗೆಯಲ್ಲಿ ಧರ್ಮನ ಪ್ರಾಣ ಪಕ್ಷಿ ಹಾರಲೇಬೇಕು. ಜನಿ ಹಾಗಂತಹ ಕೆಲಸವನ್ನು ನೀನು ಮಾಡಿದರೆ ಮುಂದಿನ ಮೆರವಣಿಗೆಯಲ್ಲಿ ಅಗ್ನಿರಾಜ ಕಾಣಿಸಿಕೊಳ್ಳುವನು. ಅವನ ಮರಣದ ನಂತರ ನಿಮ್ಮ ಹೆಂಡೆ ಓಡಿ ಬರುವಳು ಆ ಮಹಾರಾಜನ ಅಂಬರದಾರಗನೇ. ಇಷ್ಟೆಲ್ಲ ಕಷ್ಟದ ಕೆಲಸ ನೀನು ನಿಷ್ಠೆಯಿಂದ ಮಾಡಿದರೆ ಈ ಅಗ್ನಿರಾಜನ ಅಪ್ಪಕ್ಕೆ ಶಾಂತಿ. ಮೆರವಣಿಗೆಯಲ್ಲಿ ಬರೆಯುವುದು ಯಪ್ಪ ಈ ಮಾತು ಹಿಂಗ್ ಮಂಡ್ಯಾಗ ಹೇಳಿದ್ರ ನಮ್ ಕಲ್ಲಪ್ಪನಂತವ ಹುಡುಕ್ರಿರ್ತಾರ ಹೋಗಿ ಬಂದ 90 ಓಟಿ ಕೊಡೋದ ಹಿಂಗ್ ಹೇಳಿದವ ಅಂತ ಹೇಳ್ಬಿಡ್ತಾರ. ಅದನ್ನೆಲ್ಲ ಇಲ್ಲಿ ಹೇಳ್ಬೇಡ ನೋಡಿ ಒಳಗೋಸ್ ಹಾಕುನಂತ ಹುರಿ ಮೇದಷ್ಟು ಯಾರಿಗ್ಲೇ ಲಾಭ. ಹೆಕ್ಕಿ ಬಿಚ್ಚಿ ಹಾಳಾಗುವ ನರ ಬೆಳೆ ನಿನ್ನ ನರನ ಹೆಂಗ ಯಾವ ಟೈಮ್ನ ಕತ್ತರಿಸಾಕ್ಬೇಕಂತ ನಂಗೆ ಬಹಳ ಚೊಲ ಗೊತ್ತೈತೆ. ನಿನ್ನಿಷ್ಟೊಂದು ಹಾರಾಡಕ್ ಬಿಟ್ಟಿದ್ದು ನನ್ನ ತಪ್ಪಂತ ತಿಳ್ಕೋಬೇಡ. ನಿನ್ನ ತಿಂಡಿ ಎಷ್ಟೈತಂತ ನೋಡಕ್ಕಂತ ಬಿಟ್ಟಿದ್ದ ತಿಂಡಿ ತೋರ್ಸಕತ್ತಿ ತೋರಿಸ ಮಗಣ ನಮ್ಮ ತಿಂಡಿ ತೋರ್ಸಕತ್ರ ಹಿಂಡಿ ಹಂಗ ತೋರಿಸ್ತೇ ಅಗ್ನಿ ರಾಜನ ತಿಂಡಿ ಹೆಂಗಿರ್ತ. ನೀವು ಕೈ ಬಿಟ್ಟು ಬಿಟ್ಟಿದ್ರ ಅವಾಗ ಹೆಂಗ್ ಮಾತಾಡ್ತಾರೆ ನೋಡ್ರಿ. ಆದ್ಮೇಲೆ ನಮ್ಮನ್ನ ಕೊಡೋದು ಯಾರಿಗೆ ತುಂಬ್ತೀನಂತಂದ್ರೆ ನೀವು ಕೈ ಬಿಡಲಿಲ್ಲ ಒಂದು ಕೈ ಹಾಕಿದ್ದ ಹೊರ್ದ
ಲೇ ಧರ್ಮ ಧರ್ಮ ಧರ್ಮದ ವಿಧದಲ್ಲಿ ಕೊನೆಗೂ ಧರ್ಮನೇ ಗೆಲ್ಬೋದು. ಆದ್ರೆ ಕೊನೆಯ ಪ್ರದೇಶದವರೆಗೂ ಧರ್ಮ ಅಟ್ಟಹಾಸದಿಂದ ಬರೆಯೋದು ಬರೀ ಅಗ್ನಿ ರಾಜನ ಧರ್ಮವೆಂದು ಮಾತ್ರ ಬರಿಬೇಡ. ಲೇ ಧರ್ಮ ಚಿತ್ಸೂತಿಗಳೇ ಚಿತ್ ಮೇಲಾಗಿ ಬರೆದಿರುವಾಗ ಏಕಚಿತ್ತ ಒಬ್ಬ ಬಡೋಬಿಕಾರಿ ನನ್ನ ಮಗ ಬಂದು ನನ್ನನ್ನು ಚಿತ್ ಕರೆಸ್ತಾಳಂದ್ರೆ ನೋಡ್ಕೊಂಡು ಕುಂದ್ರಕ್ ನಂದಿನ ತಲೆ ಕೆಟ್ಟಿಲ್ಲ. ಲೇ ಧರ್ಮ ಒಂಥರ ತಿಕ್ಕಲ್ ನನ್ನ ಮಗ ನಾನು ಬಿಡೋದಿಲ್ಲ. ರಾತ್ರಿ ಎಂಟಾದ್ರೂ ಎಣ್ಣ ಗಂಟು ಬಿದಿರ್ತಾನ್ರಿ ನಮ್ಮ ಅಲಕ. ನಮಸ್ಕಾರ ರೀ ಅಪ್ಪಾಣಿನ ದಿಕ್ಕಿಗ. ಅಲ್ರಿ ನಮಗೇನು ಆಸರಿಕಿ ಬ್ಯಾಸರಿಕಿ ಇರಾಕಿಲ್ ಹೇಳ್ರಿ. ದಯಮಾಡಿ ನಮಗೊಂದು ನಮ್ಮ ನಯ್ನಪ್ಪರ್ ಚೆನ್ನ ಅಮ್ಮನ ಅಂತ ಕಿನ್ನಾರ, ನಮ್ಮ ಕುರಿ ಎಲ್ಲ ಅಮ್ಮನ ಅಂತ ಕಿನ್ನಾರ ಸಾಂಬಾರ್ ಮಾಡೋ ಹುಡುಗಿದ್ರಿ ಹೇಳ್ರಿ ದಯವ.
ಸಾಕ ಇನ್ನೊಂದು ಪುಚ್ಚಕ್ಕನ್ನ. ಚಪಾತಿ ಮಾಡಾಕ ನೀ ಬರಬಾರ್ದಲ್ಲ ಸಣ್ಣಕ್ಕ, ನೀ ಬಂದ್ರ ಅಕ್ಕಿತ್ತಿ ದೊಡ್ಡ ಬಡದಾಟ. ಹೌದು, ನೀ ಮಾಲಕನ ಬಜ್ಜಿ ನೀನ ಮಾಡ್ತೀನಿ. ಯಾಕ ನಿನಗ ಸಂಶಯ ಐತೇನ? ಇಲ್ಲಪ್ಪ, ನಾ ಹೆಂಗ ಮಾಡ್ತೀನಿ ಬಜ್ಜಿ ಕೇಳಿದೆ. ಹೇಳ, ಪೆಟ್ಲೂರ್ ಆಗಿದ್ದ ರೇಟ್ ತರಿಸಿ, ಮೆಣಸಿಗಾಗಿದ್ರ ಮೆಣಸಿನಕಾಯಿ ತರಿಸಿ. ಓದ್ತಾನವ ನಮಗ ಗಿಡಗ ಕಾರ ಹಾಕವ ಅದ್ರ ಗಾವ ಹೋಗಲ್ ತಿನ್ನಾಕ ತಿನ್ನಾಕ ಕಾಣದಾಗಿಂದ್ರ ಎಣ್ಣೆ ತರಿಸಿ, ಉಪ್ಪನ ಜೇವರಿಗೆ ಆಗಿಂದ್ರ ಜೀರಿಗೆ ತರಿಸಿ, ಉಪ್ಪನಾಳಾಗಿದ್ದ ಉಪ್ಪು ತರಿಸಿ, ಇದನ್ನೆಲ್ಲ ಕೊಡಿಸಿ ಕಲಿಸಿ ಒಯ್ದಾಡು ಎಣ್ಣೆಗ 6 ಇಂಚಿನ ಬಜ್ಜಿ ಒಮ್ಮೆ ತರದು ತೆಗದ್ನಂದ್ರ ನಿಮ್ಮಂತ ಹುಡುಗರು ಬಾಯಾಗ ಇಟ್ಕೊಂಡ ತಕ್ಷಣ ಬಾಯಿ ಚಪ್ಪರಿಸಿ ಅಪ್ಪರಿ ಮಾಮ ಅಂತಾರ ಲೇವಣಗ. ನೀ ಯಾವಾಗ ಇಷ್ಟ ಹೇಳ್ತಿ ಅಂದ ಮೇಲ ನಮ್ಮಪ್ಪ ಮುಂದೆ ಹೇಳಿ ನಿನ್ನ ಇಟ್ಕೋತಿನ್ನು ನಮ್ಮ ಕಾಣವಳೆ. ನೀನು ನನ್ನ ಕಾಣವಳಗೆ ಇಟ್ಕೊಳದಾದ್ರ ಜೊತೆಗ ನಿನ್ನ ಹೋಟೆಲ್ ಸತ ನಾನು ನಡೆಸ್ತೀನಿ. ಹೌದು, ಇನ್ನೂ ನಿನ್ನ ಕೊಳ್ಳಾಗ ತಾಳಿ ಇಲ್ಲದ ನಿನ್ನ ಬಾಳು ಬಾಳ ಎಡಬಟ್ಟೆ ಆಗಿರ್ಬೇಕಲ್ಲ. ನಮ್ದೈತಿ ಈಗ ವಯಸ್ಸು, ನಾ ಮಾಡಿ ನೀನಿನ ಮೇಲೆ ಮನಸ್ಸು, ಎಷ್ಟು ವಯಸ್ಸು ಪ್ರೀತಿ ಕಡೆ ನಿನ್ನ ಮನಸ್ಸು. ಅಪ್ಪೆ ತಡಿ ಹಂಗ
ನೀ ಹೊತ್ತದ ಆಟೆ ಬರಬೇಡ ಬರ್ರಿ. ಯಾಕ ಗೊತ್ತೇನು, ನಮ್ಮಪ್ಪದ ನಾ ಬಹಳ ಬೆರಿಕಿ ಸುದ್ದಿ ಗೊತ್ತಾತು ಕಿತ್ತಕೊತ್ತ ನಮ್ಮ ಕರಿಕಿ ಕರ್ಕಿ ಕಿತ್ತಿರ್ ತಪ್ಪೇಣ. ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರಿದ್ದಂಗ ಯಾರಿ ಬಂದ ಪಕ್ಕ ಪಕ್ಕ ನೀರು ಕುಡಿದು ತೃಪ್ತಿ ಪಡದೆ ನನ್ನನ್ನು ಆಡಿ ತೃಪ್ತಿ ಪಡಿಸು. ಬಂದ್ರೆ 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 ಬಂದ್ರೆ
ಎಲ್ಲ
ಹಸಿ ಹಾಕ್ತೀವಿ ಮಾಡಿದಾರಲ್ಲ ಬಾಳ ಮುರ್ರಾ ಬಟ್ಟಿ ಖಾಲಿ ಮಾಡ್ಕೋಬಳ್ಳೆ ನೀನ್ ಬಜಿ ಚಟ್ನಿ ಹಾಕೊಂಡಪ್ಪ ಹಿರಿಯ ಇಲ್ಲೊಂದು ನೆರೆ ಹುಡ್ಕಕ್ ಬಂದಿನ ಬಾಲೆ ಹರಿಯ ಇಡಬಾರ್ದೇ ಮಗನ ಅದಕ್ಕೆ ಕಣ್ಣ ನನಗೆ ಸುಳ್ಳು ಹೇಳಿದ್ರ ಮಗನ ತಿಂತೀನಿ ಮಣ್ಣ ಬೇಡ ನಮ್ಮಿಬ್ರು ನಡೀ ಜಡ ಯಾಕಂದ್ರ ನಮಗ್ ಬೇಕು ಮುಂದ್ಕೊಂಡ್ ಬಳಗ ಹಾಗಾದ್ರ ಸಟ್ನ ಹೋಗ್ನೊಳ್ಳೆ ಆ ರಿಟರ್ನ್ ಕಾಣವಳಿ ಒಳಗ ಕಾಲವನ್ನು ತಡೆಯೋರೆ ಯಾರೇ ಕೊರಳಲ್ಲಿ ತಾಳಿ ಇಲ್ಲದಂತೆ ಕಂಗಾಲಾಗಿ ಬಂದು ಬಿಡುವೆ ನನ್ನ ಆಗರದಲ್ಲಿ
ಬಾ, ಬಿಸಿಲಿಗೆ ಬಾ, ಯಾರಿಗೆ ಬಂದ ಬಕ ಪಕ್ಷಿಯಂತೆ ಕಾಮದಿಂದ ಕಂಗಟ್ಟು ಬಳಲುವ ಏ ರಸಿಕನಿಗೆ ಮೊದಲು ನಿನ್ನ ಪ್ರೇಮವೆಂಬ ಉಸಿರು ಕೊಡು. ಆತಿಗೆ ನಿಂತಿ ಮಾತನ ಬಗಳ ದುರಾತ್ಮ, ಹೆಣ್ಣು ಬಲಿದರ ನಾರಿ, ಮೂನಿದರ ಮಹಾಮಾರಿ, ಈ ಮಾರಿಯ ಸಿಟ್ಟು ಶಾಂತಿ ಎಂಬ ಸೀಮೆ ದಾಟುವ ಮುನ್ನವೇ ನೀನಿಲ್ಲಿಂದ ಹೊರಟೋಗು, ಇಲ್ಲವಾದ್ರೆ ನನ್ನ ಸಿಟ್ಟೆಂಬ ನಿಟ್ಟುಸಿಗೆ ಸುಟ್ಟು ಹೋಗುವೆ. ಇಬ್ಬನು ಚೋಕೆ ಹೊರಟು ಹೋಗಲು ಬಂದಿಲ್ಲ ರೇಖಾ, ನಿನ್ನ ಕಾಯ ನೋಡಿ ನನ್ನ ಹೃದಯದಲ್ಲಿ ಮಾಯೆ ಎಂಬ ಮಮಕಾರ ಮೂಡಿ ಕಾಮವೆಂಬ ಅಗ್ನಿ ತುಂಬಿದೆ ನನ್ನೊಡಲಲ್ಲಿ. ಮಾರೆ ಕಾಬಾ, ಏ ನನ್ನ ಅರಮನೆ ರಾವಣಿಯಾಗಿ ಕುಳಿತುಕೋಬಾ. ಎಲ್ಲೋ ಅರಮನೆ ಎಂದು ತೋರಿಸುವ ತಿರುಕ, ನೀನು ಹೇಳಿಕೊಳ್ಳುವ ಆ ನಿನ್ನ ಅರಮನೆ ಕೇವಲ ನಾ ಮೆಟ್ಟಿಬಿಟ್ಟು ಹಾರ್ಕ ಕೆಳಗಿಳಿಸೋ ನಿನ್ನ ಕೈಯನ್ನ. ನೀನು ಮಾಡುತ್ತಿರುವ ಏನು ಕೆಲಸ ನನ್ನ ವಾಡಿ ಜೊತೆ ಗೊತ್ತಾಗಿದ್ದೆ, ಆದ್ರೆ ವಾಡೆ ದರ್ಬಾರ್ಗೆ ನಟ್ಟಿ ಮೇಡು ಸೋಕಿದ ಓರೆಗಳ ಕೈಗೆ ಸಿಗುವಂತ ಹೇಳಿಯಲ್ಲ ಏರವಿರ. ನಾನು ಮನಸ್ಸು ಮಾಡಿದ ಹುಡುಗಿಯ ಮುಡಿಗೆ ಮಲ್ಲಿಗೆ ಹೂ ಏರಿಸಿ ಅವರ ಗಲ್ಲ ತುಂಬಿಸುವ ಜಾದುಗಾರ. ಪದೇ ಪದೇ ನೀ ಇದೇ ಮಾತನ್ನ ಬಗ್ಗೆ ಆದ್ರೆ ಎದ್ದು ಬಂದು ನೆನೆಗೊಳಿತಾರೆ ಈ ಸಮಾಜದ ಜನ. ಸಮಾಜ ಇದೊಂದು ಮೋಹ ತುಂಬಿದ ಸಮಾಜ ರೇಖಾ, ಏ ನಿನ್ನ ಸಮಾಜದಲ್ಲಿ ಎಂತೆಂತ ಹೆಣ್ಣುಗಳಿದ್ದಾರೆ ಗೊತ್ತೇ. ಪತಿಯ ಪರಮಪ್ಪನೆಂದು ನಿತ್ಯ ಪಾದ ಪೂಜೆ ಮಾಡಿ ನಾನು ಎಂತ ಭಕ್ತವನ್ನು ಪೆಟ್ಟು ಮತ್ತೊಬ್ಬನೊಂದಿಗೆ ಓಡಿ ಹೋಗುವ ಆದರದ ಹೆಣ್ಣುಗಳಷ್ಟಿಲ್ಲ ನಿನ್ನ ಆಳ ಸಮಾಜದಲ್ಲಿ. ಪತಿಯ ಕಣ್ಣಲ್ಲಿ ಮಣ್ಣಿರುತ್ತೆ ಆಮೆ ಹತ್ತ ಮಗಳನ್ನು ವೇಷ ರೊತ್ತುಗೊಳಿಸಿ ಮತ್ತೆ ನಾವು ಪಚರತ ಎಂದು ಹೇಳುವ ಬಂಡ ಹೆಣ್ಣುಗಳಷ್ಟಿಲ್ಲ ಏ ನಿಮ್ಮ ಬಂಡ ಸಮಾಜದಲ್ಲಿ. ತಾ ಬಯಸಿದ ಮೆಂಡನೊಂದಿಗೆ ಸಿಕ್ಕಿಸುವಾಗ ತನ್ನ ತನ್ನ ಗಂಡನೇ ಅಡ್ಡ ಬರುತ್ತಾನೆಂದು ಅಣ್ಣದಲ್ಲಿ ಹೆಸರಾಕಿ ಅವನನ್ನು ಕೊಂಡ ಕಟ್ಟಿದ ಹೆಣ್ಣುಗಳಷ್ಟಿಲ್ಲ ಏ ನಿನ್ನ ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎತ್ತು ಬರುತ್ತಾರೆ ಏ ನಿನ್ನ ಆಳು ಸಮಾಜದ ವೀರ ಗರತಿಯರು. ಈ ಮಾತನ್ನು ಬೊಗಳಿದೆಯಲ್ಲ, ನೀನು ಮನುಷ್ಯ ಅಲ್ಲ ಕಣೋ, ರಾಕ್ಷಸ. ರಾಕ್ಷಸ ರೇಖಾ ಮುಗಿಯಿತು ನಿನ್ನ ಸೈಲದ ಕತೆ. ನರಸಿಂಹ ಮೆಣ್ಣಂತ ಎಷ್ಟು ಸಾಹಸ ಸಿಂಹಗಳೇ, ಏ ಸಿಂಹ ರಾಜನ ಅಗ್ನಿ ಪಂಜರದಲ್ಲಿ ಸಜೀವ ದಹನವಾಗಿರುವಾಗ ನಿನಗೆ ಅಟ ಸರಿಯಲ್ಲ ಸುಮ್ಮನೆ ಹೊರಟು ಹೋಗೋ ಎಲ್ಲೆಂದ. ನಿನ್ನಂತ ಹೇಡಿಗೆ ಹೆದರಿ ಭಾರತ ಮಾತೆಗೆ ಸಮಾನವಾದ ಈ ಪವಿತ್ರವಾದ ಹೆಣ್ಣನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾನು ಸಣ್ಣನಲ್ಲ. ನಿಮ್ಮಂತ ಕಾಮತರು ಯಾರ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ದು ಕಣ್ಣಾರೆ ಕಂಡ ಅಂದ್ರೆ ಆವತ್ತ ನಿಮ್ಮಂತವರ ಹೇಳಾಗ ಹೂತಾಗಿ ರಾಮ ಲಕ್ಷ್ಮಣರೇ ರಾಮನೊಂದಿಗೆ ಹೇಗೆ ಹೋರಾಡಿ ಕಳೆದುಕೊಂಡರು ಆ ಸೀತೆಯನ್ನು. ಮೋಸದಿಂದ ಸೀತೆಯನ್ನು ಅಪಹರಿಸಿದ ಆ ರಾವಣನ ಹತ್ತು
ಬಹುಬಲವನ್ನ ಕಡಿಯಲ್ಲ ಬಿಡಲಿಲ್ಲ ನನಗೆ ಯಾವ ಲಕ್ಷ್ಮಣರು. ಅವನಂತ ನೀನೇನಾದರೂ ಇವಳನ್ನು ಹೊತ್ತೊಯ್ಯುತ್ತೇನೆಂದು ನಿರ್ಧರಿಸಿದ್ದಾದರೆ ನಿನಗೆ ಒಂದು ಸವಾಲು ಹಾಕುತ್ತೇನೆ. ನನ್ನ ಸಿಂಹನೆಂಬ ಒಂದು ರೇಖೆಯನ್ನು ಹೇಳುತ್ತೇನೆ. ಗಂಡಸೇ ಆಗಿದ್ದಾರೆ ಕಲಿಯುಗದ ಮಾರುತನ ಮಾಯ ತಬಲೆ ನೀ ನಿನ್ನಂತವನಿಗೇನ ಗೊತ್ತೋ ನಾಳೆ ಕೆತ್ತದ ವೇರನೆಂದರೇನೆಂದು ಅವಳನ್ನು ಪತ್ತೆ ಮಾಡಿದ ಮಾತ್ರಕ್ಕೆ ಒಂದೊಂದು ದಿನ ಇವಳನ್ನು ಕಚ್ಚದೆ ಬಿಡಲಾರನು ನೆನಪಿರಲಿ. ಎಂದಿಗೂ ಅವಕಾಶ ಕೊಡಲಾರೆ. ವಾಯುಭಾರಕ್ಕೆಂದು ಬಂದಿದ್ದೆ, ಈ ಕಾಮುಕನ ಕೈಯಲ್ಲಿ ಸಿಕ್ಕಿದ್ದೆ. ಅವನಿಂದ ನನ್ನ ಮಾರಮನೆ ಕಾಯ್ದ ತಮಗೆ ಅನಂತ ಅನಂತ ನಮಸ್ಕಾರಗಳು. ಹಾಗೆ ನಂದೊಂದು ಮಾತನಾಡಿಸ್ಕೊಡ್ತೀರಾ? ಒಂದೇ ಕಮ್ಮ, ನಿಮ್ಮ ಮನೆತನದ ಕೀರ್ತಿಗಾಗಿ ನಿಮ್ಮ ಸಾವಿರ ಮಾತನ್ನು ಪಾಲಿಸ್ತೇನೆ. ಹಣ, ಆಭರಣ, ಆಸ್ತಿ, ಅಂತಸ್ತು ಸಾಕಷ್ಟಿದೆ. ಏನಿದ್ರೇನು ನನ್ನ ಮನಸ್ಸಿಗೆ ನೆಮ್ಮದಿನೇ ಇದ್ದಂತಾಗಿದೆ. ಆದ್ರೆ ಏನಿಮ್ಮ ಶೌರ್ಯ, ಏನಿಮ್ಮ ಧೈರ್ಯ ನೋಡಿ ನಾ ತುಂಬಾ ಮೆಚ್ಚಿಕೊಂಡೆ. ಹೇಳ್ಬೇಡಿ, ನನ್ನ ನಾನಿಮ್ಮ ಸತ್ಯಾಗಿ ಸ್ವೀಕಾರ ಮಾಡ್ಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬಿಡ್ಬೇಕು. ಚಾಂಡಲ ಕೆಲಸಕ್ಕೆ ಕೈ ಹಾಕಿದೆಯಮ್ಮ ನೀನು. ನಿತ್ಯ ನಿಮ್ಮ ತಂದೆಯ ಕರ ಸೇವಕನಾದ ನಾನು ನಿಮ್ಮ ಮನೆಯ ಅನ್ನ ಉಂಡು ಬದುಕುವ ಈ ಅವಳು ಮಗನ ಕೈ ಹಿಡಿಯುವೆಯ? ಬೇಡ ರೇಖಾ, ಬೇಡ, ಅದು ನನ್ನಿಂದ ಸಾಧ್ಯವಿಲ್ಲ. ಉಂಡ ಮನೆಗೆನ ದ್ರೋಹ ಬಗೆಯಲಾರೆ ರೇಖಾ, ದ್ರೋಹ ಬಗೆಯಲಾರೆ. ನೋಡಿ, ಒಂದು ಹೆಣ್ಣಿಗೆ ತಾಳೆ ಭಾಗ್ಯ ಕೊಡಬೇಕಾದವನು ಒಂದು ಮನೆ ಆಳಾದ್ರೇನು, ಆರಂಗಸ್ಥಿನ ಅರಸನಾದ್ರೇನು? ಪ್ರೀತಿಗಿಂತ ಶ್ರೀಮಂತವಾದ ವಸ್ತು ಇನ್ನೊಂದಿಲ್ಲ, ಬೇರೊಂದಿಲ್ಲ. ರೇಖಾ, ನೀನು ಇದೇ ಹಠ ಹಠವನ್ನು ಹಿಡಿದರೆ ನಾನು ಶಾಲೆ ಕಲಿಯದ ಕುರಿಗಾರ, ಮೇಲಾಗಿ ಹಳ್ಳಿಯ ಹುಂಬ, ನೀನು ಸಾವಿರ ಹಳ್ಳಿ ಸರ್ದಾರರ ಮಗಳು. ನನಗೂ ನಿನಗೂ ಹೋಲಿಸಿ ನನ್ನ ಸೌರ್ಯವನ್ನು ಕುಂದಿಸಬೇಡಮ್ಮ ನನಗೆ ನನ್ನ ವಿನಯಪೂರ್ವಕ ನಮನ. ನೋಡಿ, ನೀವಿದೇ ಮಾತನ್ನ ಪದೇ ಪದೇ ಮಾತಾಡ್ತಿದ್ರೆ ನಿಮ್ಮ ಕನ್ಯೆಗೆ ನನ್ನ ಪ್ರಾಣವನ್ನು ಕದ್ಕೋತೀನಿ ನಾನು. ರೇಖಾ, ನೀನು ಇದೇ ಅಂತ ಹಿಡಿದರೆ ನನ್ನ ಪ್ರಾಣ ನಮ್ಮ ತಂದೆ ತೆಗಿತಾರೆ ಎಂದು ಹೆದರ್ತಾ ಇದ್ದೀರಾ? ನೀವ್ ಯಾರು, ನೀವ್ ಹೇಗಿದ್ದೀರಾ, ನಿಮ್ಮನ್ನು ಏನ್ ಮಾಡ್ಬೇಕು ಅಂತ ನಮ್ಮ ತಂದೆಗೆ ಚೆನ್ನಾಗಿ ಗೊತ್ತು. ಮುಂದೊಂದು ದಿನ ನೀವೇ ಈ ಸಾವಿರ ಸರ್ದಾರ ಬಾಯಿನೊಂದಿಗೆ ಕೂಗಿ ಹಾಡಿದ್ರು. ಬಂಡೆದಿ ವೀರನಿಗೆ ಭಯವೇ? ಚೇಚೆ, ಅದೆಂದಿಗೂ ಸಾಧ್ಯವಿಲ್ಲ. ಬಾಯಿನೊಂದಿಗೆ ಕೂಗಿ ಹಾಡಲು
ಸಿಂಹದ ಮೇಲಿನ ಸೈಡು ತೀರಿಸಿಕೊಳ್ಳಬೇಕಾದರೆ ಹೇಗಾದರೂ ಮಾಡಿ ಆ ಬಸವಂತನನ್ನು ಒಳಗೆ ಹಾಕಿಕೊಳ್ಳಲೇಬೇಕು. ಎಲ್ಲ ಇಂದು ರಾತ್ರಿ ಆ ಸೇವಿಯನ್ನು ಹೊತ್ತು ತರಸೆ ನನ್ನಾಸೆಯನ್ನು ತೀರಿಸಿಕೊಳ್ಳಲೇಬೇಕು. ಅಂದಾಗಲಿ ಅಂಬಿರಾಜನ ಆತ್ಮಕ್ಕೆ ಶಾಂತಿ. ಜಾಣಿ ಹೊರ್ಗೇಸಿ ಏನ್ ಮಾಡಕತ್ತಿಲ್ಲ ಬೇವರ್ಸಿ? ನೀ ಮುರುಗೇಶನಾರಾಗು ಪರದೇಶನಾರಾಗು ಈ ತಿಂಗಳು ಜಮಾ ಖರ್ಚು ಹೇಳಲೆ ಜನರಿಗೆ. ನೋಡ್ರಿ ಈ ತಿಂಗಳು ಮಾರಿದ್ದು ಶೇಂಗಾ ಸುರ್ಪಾನು ಜಮಾದಾಗ ಖರ್ಚಾಗಿ 2,00,000 ಉಳಿದೈತ್ರಿ. ಮತ್ತೆ ಹತ್ತಿ ಗೋವಿಂಜಳ ಮಾರಿದ ಖರ್ಚಾಗಿ ಅದ್ರಾಗಿ 2,00,000 ಉಳಿದೈತಿ. ಮತ್ತೆ ಕಬ್ಬಿನ ಫ್ಯಾಕ್ಟ್ರಿ ಅದೊಂದು 15,00,000 ರೀ. ಮಿಲ್ಲು ಅದು 2,00,000 ರೀ. ಒಟ್ಟ ಟೋಟಲ್ ಏನಿಲ್ಲ ಅಂದ್ರು ಈ ತಿಂಗಳು ಜಮಾ ರೀ ಈ ತಿಂಗಳು ಜಮಾ ಒಟ್ಟು ಟೋಟಲ್ ಎಪ್ಪ 41,00,000 ಜಮಾ ಆಯ್ತು. ಶಭಾಷ್ ಶಭಾಷ್ ಗಟ್ಟಿ ತಲೆ ಅಂದರೆ ನಿನ್ನಂತ ಶಕ್ತಿ ತರಡೇ ಇರಬೇಕು. ಅಂದೋಗ ಬೆಯ್ಯುತ್ತಾಡೆ ಏ ಅಬ್ಬಿ ರಾಜ ಧರ್ಮರಾಜ. ಇನ್ನು ಸ್ವಲ್ಪ ದಿನದಲ್ಲೇ ನೀನಾಗುವೆ ಕರ್ಮರಾಜ. ಹಲೋ ಅಗ್ನಿ ರಾಜ ಸ್ಪೀಕಿಂಗ್. ಏನು ಆ ರೇಡ್ ಬ್ಯಾಟಾಚಾರ್ ನಮ್ಮ ಕಂಟ್ರಿ ಪರವಾಗಿ ನುಗ್ಗಿದ್ದಾನೆ ಜಾಣಿ? ತಯಾರಿ ಯಾರ್ದ್ರಿ ಕುಣಿಯ? ಆ ರೇಡ್ ಮ್ಯಾನೇಜರ್ ತನ್ನ ಗಾಂಗ್ ಅನ್ನು ಕರೆದುಕೊಂಡು ಬಂದು ನಮ್ಮ ಕಂಟ್ರಿ ನೋಟಿ ಮಾಡಿ ಹೋಗಿದ್ದಾನಂತೆ. ಹೇಗ ಮಗ ಎಲ್ಲಿದ್ದರು? ಅವರೆಲ್ಲರನ್ನು ಹಿಡಿದು ಕರೆದು ಹಾಕಿ ಅದೇ ಬೆಂಕಿಯಲ್ಲಿ ಸುಟ್ಟು ಹಾಕಿ ಬಂದುಬಿಟ್ಟು. ಆಯ್ತು ದಣಿ, ಸಮುದ್ರದ ತೆರೆ ಅಂತ ರಭತ್ತದೇ ರೋಚದಂದ ಬಯದಾಡುವೆ ಜಾಣಿ ಹತ್ರ ಹೊದ್ದಾಗ್ಲಿಗೆ ಅವರೆಂದು ಸೊಟ್ಟು ಬೋದಿ ಆಗಲೇಬೇಕು. ನೆತ್ತ ಕರಡಿ ಮನೆಯಲ್ಲಿ ಪೊಟ್ಟಿಸಿ ಗಟ್ಟದ ನೆಟ್ಟಾಗಿಸಿಕೊಂಡಿರುವ ನನಗೆ ಸಾವಿರ ಆನೆ ಬಂದು ಚಟ್ಟ ಕಟ್ಟದೆ ಬಿಡಲಾರೆ. ಮ್ಯಾನೇಜರ್ ದೇಹ ನಮಸ್ಕಾರ ತಣಿಗರೇ. ಓಹೋ ಬಾ ಬಸಣ್ಣ ನಮಸ್ಕಾರ. ಏನು ಸಮಾಚಾರ? ಏನಿಲ್ಲ ಕಣಿ, ನಿಮ್ಮ ಕಡೆಯಿಂದ ಒಂದು ಸಹಾಯವಾಗಬೇಕಾಗಿದೆ. ಸಾವಿರ ಹಳ್ಳಿಯ ಸರದಾರಣ ಸೇವಕನೇ ನಿನ್ನ ತಮ್ಮನಾಗಿರುವಾಗ ನನ್ನಿಂದ ನಿನಗೆ ಸಹಾಯವೇ? ಇದು ವಿಚಿತ್ರವಾದ ಮಾತು ಬಸಣ್ಣ. ವಿಚಿತ್ರವಲ್ಲದನೇ, ಬರೀ ಅವನು ಸೇವಕ ಮಾತ್ರ, ಅವರೊಂದಿಗೆ ಯಾವುದೇ ತರಹದ ವ್ಯವಹಾರ ನಾ ಇಟ್ಕೊಂಡಿಲ್ಲ. ಹಾಗಾದರೆ ಆ ನಿನ್ನ ತಮ್ಮ ನರಸಿಂಹನಿಗೆ ಅಷ್ಟೊಂದು ಸೊಕ್ಕು ಏಕೆ? ನನ್ನ ತಮ್ಮ ನರಸಿಂಹ ಎಂತ ಸೊಕ್ಕಿನ ಕೆಲಸ ಏನ್ ಮಾಡ್ರಿ? ನೋಡು ಬಸವಂತ, ನನಗೂ ಹಾಗೂ ಆ ಧರ್ಮನಿಗೂ ಅನೇಕ ವರ್ಷಗಳಿಂದ ವೈರತ್ವ ಇರುವುದು ನಿನಗೂ ಗೊತ್ತೇನೆ. ಅಂತರದಲ್ಲಿ ನಿನ್ನ ತಮ್ಮ ಭಾಗಿಯಾಗಿ ನನ್ನನ್ನು ಎದುರು ಹಾಕಿಕೊಳ್ಳುತ್ತಿದ್ದಾನೆ. ನಾನವತ್ತೇ ಅವನ ಕಥೆಯನ್ನು ಮುಗಿಸುತ್ತಿದ್ದೆ. ನಿನ್ನ ಮುಖ ನೋಡಿ ಸುಮ್ಮನೆ ಬಿಟ್ಟಿದ್ದೇನೆ. ತಮ್ಮ ಬಸವಂತ, ನಿನ್ನ ಮ್ಯಾಕ ನೀ ಹೇಳಿಕ್ಕಂದ್ರೆ ಅವ ಮ್ಯಾಕ ಹೊಡ್ತಾನೆ ನೋಡು. ಮತ್ತ ಅಷ್ಟೇಕೆ
ಆ ಸರದಾರನ ಮನೆ ಬಿಡಿಸಿ ನನ್ನ ಮನೆ ಸೇವೆಗೆ ಕಳಿಸಿದರೆ ಅವನ ಹೆಸರಿಗೆ 10 ಎಕರೆ ಜಮೀನನ್ನು ಹಚ್ಚುತ್ತೇನೆ. ಅಂದರೆ ಅವನಿಗೂ ನಿನಗೂ ಒಂದು ಭಾಗದ ಆಸ್ತಿಯಾಗುತ್ತದೆ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಪ್ರಯತ್ನ ಮಾಡ್ತೀನಿ. ಅಮ್ಮ ಮುಂದ ನೀ ಬಂದ ಕೆಲಸ ಏನಿಲ್ಲ ದಣಿ, ಅಡಚಣೆಗೆ ಅಂತ 10,000 ರೂಪಾಯಿಗಳು ಬೇಕಾಗಿವೆ. ಮುರುಗೇಸಿ ದೇವರಿಗೆ ಒಂದು 10,000 ಕೊಟ್ಟು ಕಳಿಸಿ ಬಿಡು. ತಮ್ಮ ನಮ್ಮ ದಣೇರಂತೇಕ 10,000 ರೂಪಾಯಿ ತಗೊಂಡು ದೊಡ್ಡದಲ್ಲ. ಈ ಸಾವುಕಾರ 10,000 ರೂಪಾಯಿ ಕಣ್ಣು ಮುಚ್ಚಿ 10 ಸೆಕೆಂಡ್ ಸಂಪಾದನೆ ಮಾಡ್ತಾರ. ಸ್ನೇಹ ಬೆಳೆಸು ದೊಡ್ಡದು ಪಾತಮ್ಮ, ಸ್ನೇಹ ಬೆಳೆಸು ದೊಡ್ಡದು. ನಿಮ್ಮಿಂದ ಬಹಳ ಉಪಕಾರವಾಯ್ತೀನಿ, ನಾ ಇನ್ನು ಬರ್ತೀನಿ. ಬರಬೇಕು ಬರಬೇಕು ಬಸವಂತ, ಕೊಟ್ಟಿರುವ 10,000 ಚಿನ್ನ ಮನೆತನದ ಖರ್ಚಿಗಲ್ಲ, ಚಿನ್ನ ವಂಶವನೆ ಸಂವರಾಗೆ. ಇದೊಂದು 10,000ದಿಂದಲೇ ನಿನ್ನ ಮನ ತಮ್ಮ ಸಂಜೀವನ ತಲೆಯನ್ನು ಕೊಡತೆ. ಅವರಿಂದಲೇ ನಿಮ್ಮೆಲ್ಲರನ್ನು ದೂರ ಮಾಡಿ ಅರಗಿರಿಯಾಗಿ ವಾರ ಬಂದ ನಿನ್ನ ತಂಗೆ ಸೋಬೇ. ನಿನ್ನ ತಂಗಿ ಸೋಫಿಯನ್ನು ನಿಭಾಯಿಸಿ ನಿನ್ನ ತಮ್ಮ ನರಸಿಂಹನನ್ನು ನನ್ನ ಕಾಲಾಜಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಅಗ್ನಿ ರಾಜನೇ ಅಲ್ಲ. ಬರ್ರಿ ಬರ್ರಿ, ಇಲ್ಲೆಲ್ಲ ಹಿಂಗ್ ಮಾಡಿದ್ರಾಗಲ್ಲ, ಅದು ಒಳಗೆ ಹೋಗಿ ಎಲ್ಲ ಮಾಡ್ಬರಿ.
ಮಕ್ಕಳನ್ನು ಕಳಿಸಿದರು. ಅವಳ ತುಳವೆ ಇಲ್ಲವಲ್ಲ. ಹೊಳವಳಿಗಾಗಿ ಬೊಬ್ಬಿಕ್ಕಿ ಓಡಿ ಬರುವ ಆ ರಂಗೆಯನ್ನು ತುಂಬಿಸಬೇಕೆಂದರೆ ಅಂಬಗಾಲಲ್ಲೇ ತೆರಗುತ್ತಿದ್ದಾರೆ ಮಕ್ಕಳು. ಬರಲಿ ಬರಲಿ. ಯಾರಮ್ಮ ನೀನು? ನಿನಗೇಕೆ ಭಯ? ನೋಡಿ ಅಲ್ಲಿ ಅನೇಕ ಜನರು ನನ್ನನ್ನು ಹೇಳಲು ಬೆನ್ನಟ್ಟಿ ಬರ್ತಾ ಇದ್ದಾರೆ. ಪ್ಲೀಸ್ ನನ್ನ ಕೈ ಬಿಡಬೇಡಿ. ನಾಗರ ಹಾವಿನ ಹೆಡೆಯ ನೆರಳಿಗೆ ನೇಮೇತ ನಿಂತಿರುವಾಗ ನೀನ ಭಯದ ಭೇತಿಯನ್ನು ತೆಗೆದು ಹಾಕಿಬಿಡು. ಭಯ ಪಡಬೇಡಿ, ನಿಮ್ಮ ರಕ್ಷಣೆಗಾಗಿ ನಾನಿದ್ದೇನೆ. ನನ್ನ ಒಪ್ಪಣೆ ಇಲ್ಲದೆ ಸತ್ತು ಹತ್ತು ಹರಿದಾರೆ ಒಳಗೆ ಯಾರೇ ಬಂದಿದ್ದರು ಅವರನ್ನು ಇದೇ ಎಣ್ಣೆ ಸೋತ್ ಮಾಡ್ಬಿಡ್ತೀನಿ. ಹೋಗಿ ಕರೆಯಲಿ ಅವರನ್ನು. ಬೇಡಿ ಬೇಡಿ, ನನ್ನ ಪ್ರಾಣ ಕಾಪಾಡಿದ್ರಲ್ಲ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಬೆಲ್ಲ ಶೋಭಾ, ಭಯದ ಬಿರುಗಾಳಿಯಲ್ಲಿ ಭಯ ಬೇಕವಾದ ನೀನು ಆಗಲೇ ಹೋಗುವುದು. ಬೇಡ ಶೋಭಾ ಬೇಡ, ಗಂಡ ನಿಲ್ಲದ ಭಾವ ತೊಂಡೆ ಹಣ್ಣಿನಂತಾಗಿ ಕಂಡವರ ಕೈ ಹಾಕಿ ಹರಿದ ಚೆಂಡವಂತಾಗಬಾರದು. ಆ ನಿನ್ನ ಜೀವನ, ಆ ನಿನ್ನ ಜೀವನದ ಬಾಳ ದೋಣಿಯ ಅಂಬೆದ ನನಗೆ. ಏ ಬಾಳ ಕಡಲ ದಾಟಿಸಬೇಕೆಂಬ ಆಸೆಯಾಗಿದೆ ನನಗೆ. ಆದರೆ ಚಕ್ಕರದ ಈ ಮನೆಯ ಹೆಣ್ಣು ಅಪ್ಪಟ ಸಾಹುಕರ್ಮ ದೋಣಿಯನ್ನು ಹತ್ತುವಷ್ಟು ಯೋಗ್ಯತೆ ನನ್ನಲ್ಲಿದೆಯೇ? ವರನಿಗೆ ತಕ್ಕಂತೆ ಒದಗಿರುವಾಗ ಮೃದುವಾಗಿ ವಿಚಾರಿಸಬಾರದು ಆ ಮಾತನ್ನು. ಬಿಸಿಲಿನಂತೆ ಬಂದು ಹೋಗುವೇ ಶ್ರೀಮಂತಿಕೆ ಶಾಶ್ವತವಲ್ಲ. ಹೆಚ್ಚು ಶಾಶ್ವತ ಇರುವುದು ನಮ್ಮ ಪ್ರೀತಿ, ಅರ್ಥಾತ್ ಹೃದಯದ ಬೆಸುಗೆ. ನಂದ ನನ್ನ ಬಾಳಿಗೆ ಅಂದವಾದ ಸಂಸಾರ ನೀಡ್ತೀನಿ ಅಂತ ನನಗೆ ಮಾಡಿಕೊಟ್ರೆ ಇವತ್ತೇ ನಮ್ಮ ಅಣ್ಣಂದ್ರಿಗೆ ವಿಷಯ ತಿಳಿಸ್ತೀನಿ. ದೇವರ ಆನೆಯಾಗೂ ನೀವು ನನ್ನನ್ನು ಕೈ ಬಿಡೋದಿಲ್ಲ ಅಂತ ನನಗೆ ಮಾಡಿಕೊಡಿ. ನನ್ನಾಣೆ ನಿನ್ನಾಣೆ, ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ಆಯ್ತೇ, ಹಾಗಾದ್ರೆ ಹಿಂದೆ ಮುಗಿಲಿ ನಮ್ಮಿಬ್ಬರ ಗಾಂಧರ್ವ ವಿವಾಹ.
ಇಂಡೋನೇಷ್ಯಾದಲ್ಲಿ ಭೂಕಂಪದ ಸುಳಿವಿಗೆ ಸಿಕ್ಕು ಲೆಕ್ಕವಿಲ್ಲದೆ ಸಾವು. ಇದೇನ್ರಿ ಕವನ ಬಾರಿ ಐತಲ್ಲ. ಹೇಳಿನ ಕರೆಂಟಿನ ತಂತಿ ಕೊಳ್ಳಿಗ್ ಬಂದ್ರು ಇನ್ನೂ ನೀ ಗಿರಾಕಿ ಸಾಮಾನ ಹಚ್ಚದ್ ಮುಗುದಿಲ್ಲ ಅಂದಾಗ ನೀ ಕಡಗ ತೊಡ್ದ ಇರ್ತಿ ಅವಳಿಗೆ ಮಗನ ಗಿರಿಯಂತ ತಂದ ಹಾಕುವಂಗಿದ್ರಿ ಹೇಳ್ಬೇಕಲ್ಲಿ ಮಾತು ಯಾಕ್ಲೆ ನಿನ್ ಪಾದ ಇತ್ತಾಗ ನಮ್ಮ ಗಿರಾಕಿ ವ್ಯಾಪಾರದ ಟೈಮ್ ಹತ್ತು ಅದಕ್ಕ ಬಂದಿ ಇಲ್ಲಿಗ ಅದೇನೋ ಹೇಳ್ತಾರಲ್ಲಿ ಕಾಸಿಲ್ದ ಕಾಸಿಗೆ ಹೋದ್ರ ಮೀಸಿಲ್ದವ ಈ ದೇಶ ಆಳಿ ನನಗಾತು ನೀನು ಬಾಳೆ ನಿಂದು ನೀ ನೋಡ್ಕೊಳ್ಳಿ ಅಪ್ಪ ಮೊದಲ ಆಡಿದವಂಗ ಆಸೆ ಇಲ್ಲ ಅಂತ ಓದಿದವಂಗ ಓಣಿನ ಸಿಗಿಲ್ಲ ಅಂತ ನೀ ಬಂದಿ ಮಗನ ಇಲ್ಲ ಸಾಲ ಇಲ್ಲ ಸಾಕ ಸಾಕಪ್ಪ ಹರಿ ಹರಿ ದಾಡೇಬ್ರೋ ಗಿರಿ ಗಿರಿ ನಿಮ್ಮ ಕೂಡ ಮಾತಾಡುದು ಒಂದ ಹೊಳಿಗೆ ಸುಣ್ಣಾಬಡೆ ಹೋಗೋದು ಯಾರು ಒಂದ ಇಲ್ಲ ಅಂತ ತಿಳಿದೆ ನನ್ನ ಎದಿಗಟ್ಟೆ ಸಪ್ನ ನೋಡು ನಂದ ಮುಟ್ಟಿ ಅಲ್ಲಪ್ಪ ನೀನ್ ನೋಡಿದ್ ಮತ್ ನಿದ್ದೆ ಬರುತ್ತ ನನಗೆ ಗೊತ್ತಿ ಗೊತ್ತಿ ಎಬ್ಸ್ತೀನಿ ಬಾಳಲ್ಲಿ ತಾಲೂಕಿನಾಗ ನಮ್ಮ ಮಾಸ್ತರ ಮಜ್ಜಿಗೆ ಕುಡಿಸಿ ಮಲಗಿಸಿದ್ದ ಈಗ ನೀ ಬಂದ ಸಣ್ಣಗ ಎಬ್ಸಕತ್ತಿ ತಾಯೋದಕ್ಕ
ಮಾಸ್ತರ ಮಜಿ ಕುಡ್ಸಿದ್ದೆ, ಇಲ್ಲಿ ಬೀರ್ ಕುಡ್ಸಿ ನಾ ಎಬ್ಸಿನ ಹಳ್ಳಿನ. ತಡಿ, ನಾ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಯಾವ ಸರಿಯಾದ ಉತ್ತರ ಹೇಳ್ತೀರಿ? ಸಟ್ನ ಕೇಳ ನೋಡೋಣ. ಹೇಳ ಹೇಳ ಹಂಗಾರ. ಮತ್ ನೀ ಸತ್ತಿ ಅಂತೀನ ನನ್ ನಡ್ಕೊತ ನಿಂತ ಕಳ್ಕೊ ಹೇಳಕತ್ತೀನಿ. ಬಿಳೆ ಕಾಡ್ನ್ಯಾಗ ಒಂದು ಕೊರೆ ಆನಿಮ ಐತೈತಿ. ಏನದು? ಅದು ಒಲೆ ಒಲೆ ಹುಲಿ ಅಲ್ಲೋ ಮಗನ. ಅದು ಈ ಸಣ್ಣ ಸಂದ ಓಡಾಡ್ತಾವಲ್ಲ ಇಲಿ. ಇದು ಅಲ್ಲ ಅಂದ್ರ ಒಣಗಿದು ಲೋಕ್ ಕರೆ ಆನೆ. ಇದು ಅಲ್ಲ ಸೋತ್ರ ಇಬ್ರು. ಅಯ್ಯೋ ಸೋತಿ ಇನ್ನೂ. ಬಿಳೆ ಕಾಡ್ನ್ಯಾಗ ಒಂದು ಕರೆ ಆನಿಮ ಐತೈತಂದ್ರ ಬಿಳೆ ತಲ್ಯಾಗ ಮುದುಕಿ ಎಲ್ಲ ನೀನ ಏನ ಹಾಕಿದಲ್ಲ ನನ್ನ ಕೊಳ್ಳಿಗೆ ನೀನ ಆರಿತ ನಮ್ದೆಲ್ಲ ಕಲೆ ಆಗೈತಿ ಪಾಟ ಆರಿತ ಕುಣಿಸು ನೀನ ಮೈ ಸಾಕ.
ನಾನಲ್ಲಪ್ಪ ಅಪ್ಪ ನಿಮ್ಮ ಮಗಿರಿ. ನಾನಲ್ಲಪ್ಪ ಶಂಕರಗಿರಿ. ಈ ಮಕ್ಕಳು ನಿಂಗ ಕೊಳುತ್ತಾರ ಸೀರಿನ, ಬಂದು ತಗೋತಾರ ಬೆಳ್ಕಂಡಿನ. ಸಾಕು ಹಿಂಗಂದ್ರ ಕೊಳುತ್ತಾರ ಈ ಮಕ್ಳು ನಿನ್ ಸೀರಿನ. ಈಗ ನಾ ಹೋದ್ರೆ ಹೆಂಗ್ ಬಿಡ್ತಾರ ನೋಡ್ ಜಾರಿ. ಬಾರಮತಿಯಾಗಿ ಕಂಬರಾಜನ ಆಸ್ಥಾನದಲ್ಲಿರುವುದಕ್ಕಿಂತ ಸೀತಿಯಾಗಿ ಶ್ರೀರಾಮನ ಗುಡಿ ಇರುವುದನ್ನೇ ಸೋಲಿಸ್ತಾ ಇದೆ. ರೇಖಾ, ಎಂತ ಮಾತು ನಿನ್ನ? ಹೌದ್ರಿ, ಹಂಗಿನ ಅರಮನೆಗಿಂತ ಗಂಜೆ ಗುಡಿಸ್ಲೇಸು ಅಂದಂಗೆ. ಹೃದಯ ಶ್ರೀಮಂತಿಕೆಗಿಂತ ಆಸ್ತಿ, ಅಂತಸ್ತು, ಮನೆ, ಮಹಡಿ ಇದ್ಯಾವುದೂ ದೊಡ್ಡದಲ್ಲ. ನೋಡಿ, ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅಲ್ವಾ? ರೇಖಾ ರೇಖಾ, ಕೇವಲ ನೀನೊಬ್ಬಳು ಕುದುರೆ ಸವಾರನ ಮಡದಿಯಾಗಿ ಈ ರೀತಿ ಮಾತನಾಡುತ್ತಿರುವಲ್ಲ. ನಿನಗೆ ಮಡದಿ ಎನ್ನಲು ಮಹಾಲಕ್ಷ್ಮಿ ಎನ್ನಲು ನನಗಂದು ತಿಳಿಯದಾಗಿದೆ. ಮಡದಿ ಎಂದ್ರೆ ಸಾಕು, ಕುದುರೆ ಸವಾರಿ ಅಂದ್ರಲ್ಲ, ಇದರ ಮಹತ್ವ ತಿಳಿದಿದೆಯೇ ನಿಮಗೆ? ತಿಳಿದಿಲ್ಲ ರೇಖಾ. ಹಿಂದೆ ಮಹಾಭಾರತದಲ್ಲಿ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಕುದುರೆ ಸವಾರಿ ಆಗಿದ್ದಿಲ್ಲವೇ? ಆಗಿದ್ದ ನಿಜ. ಅಂದು ಅವನು ಸಾರಥಿಯಾಗಿ ಆ ದುಷ್ಟ ಕೌರವರನ್ನು ಕೊಲ್ಲಿಸಿದ, ಇಂದು ನೀನು ಸಾರಥಿಯಾಗಿ ಈ ಕಲಿಯುಗದ ಕೌರವರನ್ನು ಕೊಲ್ಲಿಸಬೇಕಾಗಿದೆ. ಈ ನಿನ್ನ ಮಾತನ್ನು ಕೇಳಿ ಚಂಡನು ಕೂಡ ಗಂಡಸಾಗಿ ನಿಂತು ಹೋರಾಟ ಮಾಡುತ್ತಾನೆ. ಬಾರೇಖಾ, ಈ ನಿನ್ನ ಮಾತು ನನಗೆ ಮತ್ತಷ್ಟು ಚೈತನ್ಯ ತಂದು ಕೊಟ್ಟಿತು. ಈ ಸಂತೋಷದ ಸಮಯದಲ್ಲಿ ನನ್ನೊಂದಿಗೆ ಒಂದು ವಿಶಾಲ ಗೀತೆಯನ್ನು ಹಾಡಬಾರೆ?
ಮನೆಯೊಳಗೆ ಹೋಗುವವರು. ಅವರು ನಿಮ್ಮ ತಮ್ಮ ನರಸಿಂಹ. ತಮ್ಮ ನರಸಿಂಹ ಯಾವಾಗ ಬಂದೆಯೋ ಅಣ್ಣ? ಆಗಲೇ ಬಂದು ಒಂದು ಗಂಟೆ ಆಯ್ತಣ್ಣ. ಇವರಾಳಪ್ಪ ಹೆಣ್ಮಗಳು? ಓಹೋ, ಮರೆತೇ ಬಿಟ್ಟಿದ್ದೆ. ಇವಳು ನಮ್ಮ ಸೌಖಾರರ ಮಗಳು ರೇಖಾ ಅಂತ ಹೇಳ್ತಾ ಇದ್ನಲ್ಲಣ್ಣ, ಅವಳೇ ಇವಳು. ನಿಮ್ಮನ್ನು ಹಾಗೂ ತಂಗಿಯನ್ನು ನೋಡಬೇಕೆಂದಳು, ಅದಕ್ಕೋಸ್ಕರ ಕರೆದುಕೊಂಡು ಬಂದೆ ಅಣ್ಣ. ಬಾರಮ್ಮ, ಬಡವರ ಮನೆಗೆ ಭಾಗ್ಯ ದೇವತೆ ಬಂದಂತಾಯ್ತು. ಬಾರಮ್ಮ, ಬಾರಮ್ಮ ಒಳಗೆ ಇರ್ಲಿ ಇರ್ಲಿ. ಎಲ್ಲರೂ ಚೆನ್ನಾಗಿದ್ದೀರಿ ತಾನೇ? ನೋಡಿ, ನಿಮ್ಮ ಜೊತೆ ನಿಮ್ಮ ತಮ್ಮ ಇದ್ದಿದ್ದಕ್ಕೆ ನಿಮ್ಗೆ ಏನಾದ್ರೂ ತೊಂದರೆ ಆಗಿದ್ರೆ ನೀವು ನಮ್ಮ ಆಸ್ಥಾನಕ್ಕೆ ಬಂದ್ಬಿಡಿ, ಅಲ್ಲಿ ನಿಮಗಾಗಿ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿಸ್ತೀವಿ ನಾವು. ನೀನೆಂತ ವಾತ್ಸಲ್ಯ ಗುಣದವಳಿದ್ದೀಯಮ್ಮ, ನೀನು ನಮ್ಮನ್ನು ರಕ್ಷೆ ಮಾಡೋಕತ್ತಲೇ ಹೆಚ್ಚಾಗಿ ಹೋಯ್ತು ಈ ನಿನ್ನ ಮಾತು. ನಿನ್ನ ಉದಾರ ಗುಣಕ್ಕೆ ತಕ್ಕಂತೆ ಧರ್ಮ ಪಾಲನೆಗೆ ಹೋರಾಟ ಮಾಡುವಂತ ಸೂರ ಧೀರ ಗಂಡ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಬಾದ ಆಸೆ. ಅದಕ್ಕೆ ಅಲ್ಲ, ನಿಮ್ಮಂತ ಹಿರಿಯರ ಆಶೀರ್ವಾದ ನನಗೆ ಬೇಕು. ಅದಕ್ಕಿಂತ ಮೊದಲು ನಿಮ್ಮ ತಂಗಿ ಶೋಭೆಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಬೇಕು ಅಲ್ವಾ? ಹೌದಮ್ಮ, ಅದೊಂದು ಕಾರ್ಯವನ್ನು ಬೇಗ ಮಾಡೋಣ, ಆಮೇಲೆ ಸಂಜೆಯ ನರಸಿಂಹ ಮದುವೆ ಮಾಡೋಣ. ಇರ್ಲಿ, ನಾನು ಬಂದು ತುಂಬಾ ಹೊತ್ತಾಯ್ತು, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ ಅಮ್ಮ, ಎಲ್ಲರೂ ಕೂಡಿ ಊಟ ಮಾಡೋಣ. ನೀನ ನೀ ಯಾಕ್ರಾಸ್ಯ
ಬಂದು ಸಿಕ್ಕೊಂಡು ನನ್ನ ಕತೆ ಏನ್ ಕೇಳ್ತೀನಿ ಹುಡುಗ ಬುಕ್ಕ ತಗೊಂಡ್ ಸಕ್ಕರೆ ಅಂಗಡಿ ಮುಂದೆ ಆಸ್ ಬರ್ಬೇಕಾದ್ರ ಅಕ್ಕನ ಬಳಗ ಬರ ನಿಂತಿದ್ರ ಅಕ್ಕನ ಬಳಗ ಸೇರ್ಬೇಕ ಅನ್ನೋದಕ್ಕ ಇಡ್ರಿಲ್ಲೇ ಆ ಮಗನ ಅಂದರ ಎಲ್ಲಿದ್ರು ಎಲ್ಲಿಲ್ಲ ಪೊಲೀಸರು ಬಂದು ಬರ್ತಾ ಬಡದ್ರು ಸತ್ನಂತೇಳಿ ಓಡ್ ಬರ್ಬೇಕಾಯ ಗೂಟ್ ಗಲ್ಲಿಗೆ ಎಡೆ ಬಿದ್ರ ಒಂದ್ ಚಪ್ಪಲ್ ಹರಿದ ಆಳ ಬಾಯ ಬಿತ್ತು ಒಂದ್ ಬಿಡಬಾರ್ದಂತ ಕಿಸೆದಾಗ ಕಿಸೆದಾಗ ನನ್ ಕತಿ ಏನ್ ಕೇಳ್ತೀನಿ ಅಪ್ಪ ಆ ಬಜೆ ಮಾಡಿಟ್ಟು ಆ ಕಾಜಿಯರ್ ಮನೆ ಮುಂದೆ ಆಸೆ ಆ ಲೂಸ್ ಕಂಟ್ರಿ ಮಾಡ್ತಾನ ಪೀರ್ಯ ಅವ್ರ ಮನೆ ಮುಂದೆ ನಿಂತಿದ್ನ ಕೊಟ್ರಲೆ ಮಗನ ಅಂತ ಹೇಳಿ ಪೊಲೀಸ್ರು ಎಲ್ಲಿ ದ್ರೋ ಎಲ್ಲ ಬಂದು ಸಿಕ್ಕಂಗ ಹೊಡೆದ್ರಲ್ಲಿ ಅಪ್ಪ ಹೊಡ್ತಕ್ಕ ಎದುರಿ ಓಡಿ ಬರ್ಬೇಕಾರ ಒಂದು ಹುಡುಗಿಗೆ ಆದ ಬಿತ್ತ ಬಿಟ್ರ ಅಕ್ಕಿದ ಲಂಗಾದ ಕಸಿ ನೋಡಿಲ್ಲ ನನ್ನ ಕೈಯಾಗ ಬಂದೈತಿ ಎಲ್ಲ ಮಗನ ಈ ಚೆನ್ನದ ಕಸಿ ನಂದಲ್ಲಿ ಅಪ್ಪ ನಿನ್ನ ಕೈಗೆ ಯಾಕೆ ಬಂತಿದ್ದು ಎಲ್ಲ ಮಗನ ಈ ಚಪ್ಪಲ್ ನಂದ್ಲಿ ನಿನ್ನ ಕಿಸೆದಾಗ ಹೆಂಗ ಬಂತು ಇಲ್ಲೊಂದ್ ಯಾರ್ದೋ ಮಗು ಸಿಕ್ಕಿದೆ ದಯವಿಟ್ಟು ಯಾರ ಮಗು ಕಳ್ಕೊಂಡಿದ್ರ ಇಲ್ಲಿ ಮುಂದ ರಮೇಶ್ ಅಯ್ಯಂಗೌಡರ ಹತ್ರ ಆ ಮಗು ಐತಿ ಯಾರ್ದು ನೋಡ್ರಿ ಅದು ಹುಡುಗ ಕೂಸು ಸಣ್ಣ ಕೂಸು ಐತಿ ಪಾಪ ದಯವಿಟ್ಟು ಅಲ್ಲಿ ಸೈಡ್ ಇಲ್ಲಿ ಇದ್ರ ಹತ್ರ ನಿಂತಿರ್ತಾರ ಬಂದು ಕರ್ಕೊಂಡ್ಬರ್ಬೋದು ಇವ್ರ ಚಪ್ಪಲ್ ಅವ್ರ ಕೈಯಾಗ ಅವ್ರ ಚಪ್ಪಲ್ ಇವ್ರ ಕೈಯಾಗ ಅಯ್ಯೋ